वेलकम बैक डियर स्टूडेंट्स ट्रीटमेंट ऑफ सीवेज नोड़ता अदरगे इवतु एक्टिवेटेड स्लज प्रोसेस नोड़ आलरे लास्ट क्लासली ट्रीटमेंट इदरगे यूनिट्स यहाँ बर्तव फस्ट स्क्रीनिंग बर्तद अदादे प्रिलिमिनरी ट्रीटमेंट्स अल डेट्रिटस टैंक स्किमिंग टैंक ग्रिट चेंबर अवेल बर्त अद्नती प्रिलिमिनरी ट्रीटमेंट अंत आमेल प्राइमरी ट्रीटमेंट बरत प्राइमरी सेडिमेंटेशन टैंक बरत बट नावेमी प्राइमरी सेडिमेंटेशन टैंक अंत प्राइमरी सेडिमेंटेशन टैंक आदमे से कोगुलेशन कोडबू बैडर बिड़बू इत प्राइमरी सेडिमेंटेशन टैंक आदमे निम्ब बंद फॉर एग्जांपल निम्मल्लि याव टाइप आफ् वेस्ट अद आ टाइप आफ् अदक्के याव रीति ट्रीटमेंट बेकल्ल आ रीति नीवु एनु माडबहुदु इल्लि इदन्न कोट्टुकोंडु ಈಗ ಈ ಚಾಪ್ಟರ್ ಅಲ್ಲಿ ನಾನು ಡಿಸ್ಕಸ್ ಏನು ಮಾಡೋದು ಏನಂದ್ರೆ ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್ ಅಂತ ಹೇಳಿ ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್ ಇದನ್ನು ಡಿಸ್ಕಸ್ ಏನು ಮಾಡೋದ್ರಿಂದ ನಾನು ಏನು ಮಾಡ್ತೀನಿ ಅಂದ್ರೆ PST ಆದಮೇಲೆ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಅಥವಾ ಪ್ರೈಮರಿ ಕ್ಲಾರಿಫೈಯಿಂಗ್ ಟ್ಯಾಂಕ್ ಆದಮೇಲೆ ಕ್ಲಾರಿಫೈಯರ್ ಆದಮೇಲೆ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಏರೇಷನ್ ಟ್ಯಾಂಕ್ ಕೊಡ್ತೀನಿ ಇಲ್ಲೇನು ಕೊಡ್ತೀನಿ ಏರೇಷನ್ ಟ್ಯಾಂಕ್ ಏರೇಷನ್ ಟ್ಯಾಂಕ್ ಅಂದ್ರೆ ಗೊತ್ತಲ್ಲ ಕೆಳಗಡೆಯಿಂದ ಗುಳಿ ಗುಳಿ ಬರ್ತಾ ಇರ್ತದೆ ಇದನ್ನು ದ ವಾಟರ್ನ ಎಕ್ಸ್ಪೋಸ್ ಟು ಏರ್ ಮಾಡ್ತಾರೆ ಇದು ಆದಮೇಲೆ ಕೊಡ್ತಿದ್ದೀನಿ ಸೆಕೆಂಡ್ರಿ ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಸೆಕೆಂಡ್ರಿ ಸೆಡಿಮೆಂಟೇಷನ್ ಟ್ಯಾಂಕ್ ಅಥವಾ ಸೆಕೆಂಡ್ರಿ ಕ್ಲಾರಿಫೈಯರ್ ಅಂತ ಓಕೆ ಇದು ಆದಮೇಲೆ ನೆಕ್ಸ್ಟು ಮುಂದ್ಗಡೆ ಏನು ಮಾಡೋದು ಅಂತಂದರೆ ನಿಮ್ಗೆ ಕ್ಲೋರಿನೇಷನ್ ಅವನ್ನೆಲ್ಲ ಕೊಟ್ಕೋಬೋದು ಬಟ್ ಇಲ್ಲಿ ಏನಾಗುತ್ತದೆ ಅಂದ್ರೆ ಭಾಳ ಇಂಪಾರ್ಟೆಂಟ್ ಸೆಕೆಂಡರಿ ಸೆಡಿಮೆಂಟೇಷನ್ ಟ್ಯಾಂಕ್ ಏನಿದೆಲ್ಲ ಸೆಕೆಂಡರಿ ಸೆಡಿಮೆಂಟ್ಯಾಂಕ್ ಸೆಕೆಂಡ್ರಿ ಸೆಡಿಮೆಂಟೇಷನ್ ಟ್ಯಾಂಕ್ ಒಳಗಡೆ ಕೆಳಗಡೆ ಏನು ಸೆಟ್ಲ್ ಆಗ್ತದಲ್ಲ ನೀವು ಸ್ವಲ್ಪ ಟೈಮ್ ಬಿಟ್ಟಿರ್ತೀರಿ ಟೈಮ್ ಬಿಟ್ಟಾಗ ಕೆಳಗಡೆ ಏನು ಸೆಟ್ಲ್ ಆಗ್ತದಲ್ಲ ಈ ಕೆಳಗಡೆ ಸೆಟ್ಲ್ ಆಗಿದ್ದನ್ನು ಸ್ಲಡ್ಜ್ ಅಂತ ಕರೀತಾರೆ ಇನ್ನೇನಂತ ಕರೀತಾರೆ ಸ್ಲಡ್ಜ್ ಅಂತ ಕರೀತಾರೆ ನಾಟ್ ಓನ್ಲಿ ದಿಸ್ ಇದನ್ನು ಕೂಡ ಸ್ಲಡ್ಜ್ ಅಂತಲೇ ಕರೀತಾರೆ ಈ ಸ್ಲಡ್ಜ್ ಒಳಗಡೆ ಮೈಕ್ರೋ ಆರ್ಗನಿಸಮ್ಸ್ ಇರ್ತವೆ ಮೈಕ್ರೋ ಆರ್ಗನಿಸಮ್ಸ್ ಇರ್ತವೆ ಈಗ ನಾವು ಕನ್ನಡದಲ್ಲಿ ಟೀಚ್ ಮಾಡೋದ್ರಿಂದ ಮೈಕ್ರೋ ಆರ್ಗನಿಸಮ್ಸ್ ಅನ್ನಂಗಿಲ್ಲ ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ನೆನ್ಬಿಟ್ಕೊಳ್ರಿ ಅವು ಹುಳು ಅಂತ ಅರ್ಥ ನೈರಲ್ಲಿ ಹುಳಗಳು ಅಂತ ಹೇಳ್ತೀನಿ ಅಲ್ಲ ಅವು ಎಲ್ಲವು ಮೈಕ್ರೋ ಆರ್ಗನಿಸಮ್ಸ್ ಈ ಮೈಕ್ರೋ ಆರ್ಗನಿಸಮ್ಸು ಅವುಗಳನ್ನು ಮತ್ತೆ ಯೂಸ್ ಮಾಡಿ ಮತ್ತೆ ಸ್ಟೆಬಿಲೈಸ್ ಮಾಡೋಕೆ ನಾವು ಯೂಸ್ ಮಾಡ್ತೀವಿ ಅರ್ಥೈತಾ ಹಂಗೆ ಈ ಮೈಕ್ರೋ ಆರ್ಗನಿಸಮ್ಸ್ ಏನೈತಲ್ಲ ಸ್ಲಜ್ ಏನೈತಲ್ಲ ಅದರೊಳಗೆ ಮೈಕ್ರೋ ಆರ್ಗನಿಸಮ್ಸ್ ಅದನ್ನು ವಾಪಸ್ ತೊಗೊಂಡು ಬಂದು ಮತ್ತೆ ಏರೇಷನ್ ಟ್ಯಾಂಕ್ ಒಳಗೆ ಬಿಟ್ಟರೆ ಅವಾಗ ಆ ಸ್ಲಜ್ ಏನಾಗ್ತದೆ ಅಂದ್ರೆ ಆ್ಯಕ್ಟಿವೇಟೆಡ್ ಸ್ಲಜ್ ಆಗ್ತೈತಿ ಇಲ್ಲೇ ಆಗಿರ್ತದೆ ಅದು ಸ್ಲಜ್ ಅದ ಸುಮ್ಮ ರಾಡಿ ಅದ ಅದು ಆ ರಾಡಿ ಒಳಗಡೆ ಮೈಕ್ರೋ ಆರ್ಗನಿಸಮ್ಸ್ ಇದ್ದವು ಅಂತಂದ್ರೆ ಅದನ್ನೇನಂತ ಕರೀತಾರೆ ಆ್ಯಕ್ಟಿವೇಟೆಡ್ ಸ್ಲಜ್ ಅಂತಾರೆ ಈ ಆ್ಯಕ್ಟಿವೇಟೆಡ್ ಸ್ಲಜ್ ಏನಿದೆಲ್ಲ ಅದು ಇದು ಆ್ಯಕ್ಟಿವೇಟೆಡ್ ಸ್ಲಜ್ ಏನಿದೆಲ್ಲ ಈ ಆ್ಯಕ್ಟಿವೇಟೆಡ್ ಸ್ಲಜ್ನ ತೊಗೊಂಡು ಮತ್ತೆ ಏರೇಷನ್ ಟ್ಯಾಂಕ್ ಒಳಗೆ ಹಾಕಿ ಹೊಸದಾಗಿ ಬರ್ತಕ್ಕಂಥ ಗಲೀಜು ನೀರನ್ನು ಈ ಆ್ಯಕ್ಟಿವೇಟೆಡ್ ಸ್ಲಜ್ಜು ಅದನ್ನು ತಿಂದು ಏನು ಮಾಡ್ಕೊತದೆ ಡೈಜೆಸ್ಟ್ ಮಾಡಿಕೊಂಡು ಮತ್ತೆ ಸ್ಟೆಬಿಲೈಸ್ ಮಾಡ್ತದೆ ಅರ್ಥಾಯ್ತಾ ಅವು ಮತ್ತೆ ಸ್ವಲ್ಪ ಚಲೋ ನೀರು ಬರ್ತದೆ ಆ ಚಲೋ ನೀರನ್ನು ಹೊರಗಡೆ ಬಿಟ್ಟು ಅದಕ್ಕೆ ಕ್ಲೋರಿನೇಷನ್ ಅಥವಾ ಡಿಸ್ಇನ್ಫೆಕ್ಷನ್ ಮಾಡಿಕೊಂಡು ಯಾವ್ದೊಂದು ಮೆಥಡ್ಲಿ ಮಾಡಿಕೊಂಡು ಎಫ್ಲೂಯೆಂಟನ್ನು ಡಿಸ್ಪೋಸ್ ಮಾಡೋದು ತಿಳಿತಾ ಆ್ಯಕ್ಟಿವೇಟೆಡ್ ಸ್ಲಜ್ ಅಂದರೆ ಏನು ಹೇಳ್ರಿ ಇಟ್ ಈಸ್ ದ ಸ್ಲಜ್ ಕಂಟೈನಿಂಗ್ ಲಾರ್ಜ್ ಕಾನ್ಸಂಟ್ರೇಷನ್ ಆಫ್ ಹೈಲಿ ಆ್ಯಕ್ಟಿವ್ ಏರೋಬಿಕ್ ಮೈಕ್ರೋ ಆರ್ಗನಿಸಮ್ಸ್ ಭಾಳ ಇಂಪಾರ್ಟೆಂಟ್ ಏನಂದ್ರೆ ಏರೋಬಿಕ್ ಮೈಕ್ರೋ ಆರ್ಗನಿಸಮ್ಸ್ ಮೈಕ್ರೋ ಆರ್ಗನಿಸಮ್ಸ್ ಅದಾವೆ ಏರೋಬಿಕ್ ಅಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಒಳಗೆ ಬದುಕ್ತಕ್ಕಂಥವು ಅಂಥ ಏರೋಬಿಕ್ ಮೈಕ್ರೋ ಆರ್ಗನಿಸಮ್ಸ್ಗೆ ಇರತಕ್ಕಂಥ ಆ ರಜ್ಜಿಗೆ ಆ ಸ್ಲಜ್ಜಿಗೆ ಅದಕ್ಕೇನಂತಾರೆ ಆ್ಯಕ್ಟಿವೇಟೆಡ್ ಸ್ಲಜ್ ಅಂತ ಕರೀತಾರೆ ಇದ್ರದ್ದು ಪ್ರಿನ್ಸಿಪಲ್ ಏನಪ್ಪ ಅಂತಂದರೆ ಪ್ರಿನ್ಸಿಪಲ್ ಏನಂತಂದರೆ ಫಾರ್ ಎಕ್ಸಾಂಪಲ್ ನಿಮಗೊಂದು ಈಸಿಯಾಗಿ ಹೇಳ್ತೀನಿ ನಿಮ್ಗೆ ಮೇಕೆ ಗೊತ್ತಾ ಮೇಕೆ ಅಥವಾ ಆಡು ಅಂತಿರ್ತ ಅಂತಾರಲ್ಲ ಇದು ಮೇಕೆ ಹೌದಾ ಈ ಮೇಕೆ ಏನದಲ್ಲ ಈ ಮೇಕೆ ಏನೆಲ್ಲ ತಿಂತದ ಹುಲ್ಲುಗಳನ್ನು ತಿಂತದ ಆತಾ ಅಥವಾ ನೀವು ಅನ್ನ ಗಿನ್ನ ಅಡುಗೆ ಏನಾರು ಮಾಡಿದರೆ ಅದನ್ನು ತಿಂತದ ಇದು ಕತ್ತೆಲ್ಲ ಇದು ಮೇಕೆ ಇದು ಹಾಂ ಇದು ಮೇಕೆ ಇದು ಮೇಕೆ ಇದ್ರೆ ದೊಡ್ಡದಿರಲ್ಲ ಬಾಲ್ ಹಾಂ ಬಾಲ ಹಾಂ ಅದ ಇದು ಮೇಕೆ ಇದು ಏನಾರು ತಿಂತದ ಇದಕ್ಕೆ ನಾನು ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಶೇಂಗಾದ ಎಣ್ಣೆ ಆಗ್ತಾರೆ ಗೊತ್ತಾ ಶೇಂಗಾ ಎಣ್ಣೆ ಶೇಂಗಾದ ಗಾಣ ಇರ್ತದೆ ಗಾಣ ಆ ಗಾಣದಲ್ಲಿ ಶೇಂಗಾ ಎಣ್ಣೆ ತೆಗೆದ ಮೇಲೆ ಒಂದು ಇದು ಬರ್ತದೆ ಹಿಂಡಿ ಅಂತ ಬರ್ತದೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಹೇಳ್ತಾರೆ ಅದನ್ನು ಹಿಂಡಿ ಅಂತಾರೆ ಶೇಂಗಾ ಹಿಂಡಿ ಅಥವಾ ಕುಸುಬಿ ಹಿಂಡಿ ಅಂತ ಬರ್ತದೆ
ಈ ಕುಸುಬಿ ಹಿಂಡಿ ಶೇಂಗಾ ಹಿಂಡಿನ ನಾ ಏನಂತ ತಿಳ್ಕೊತೀನಿ ಅಂದ್ರೆ ಇದು ವೇಸ್ಟ್ ಅಂತ ಟ್ರೀಟ್ ಮಾಡೋಣ. ಹೌದಾ, ಇದು ವೇಸ್ಟ್ ಅಂತ ತಿಳ್ಕೊಳ್ಳೋಣ. ಈಗ ಈ ವೇಸ್ಟನ್ನು ಹೆಂಗೆ ನಾವು ಸ್ಟೆಬಿಲೈಸ್ ಮಾಡಬೇಕು, ಅಥವಾ ಈ ವೇಸ್ಟನ್ನು ಹೆಂಗೆ ನಾವು ಅದ ಸ್ಟೆಬಿಲೈಸ್ ಅಥವಾ ಡಿಕಂಪೋಸ್ ಮಾಡಬೇಕು ಅಂತಂದ್ರೆ, ಇದು ಭಾಳ ಗಲೀಜು ಇರ್ತದೆ ಅಂತ ತಿಳ್ಕೊಳ್ಳೋಣ. ಅದು ನಾವೇನು ಮಾಡ್ತೀವಿ, ಆಡು ಅಥವಾ ಹಸುಗಳಿಗೆ ತಿನ್ನಿಸ್ತೀವಿ ಅದನ್ನು. ಅದನ್ನು ತಿನ್ನಿಸಿದಾಗ ಹಸು ಒಳಗಡೆ ಎಲ್ಲ ಡೈಜೆಸ್ಟ್ ಮಾಡಿಕೊಂಡು ಹೊರಗಡೆ ಸಗಣಿ ಆಗ್ತದೆ. ಈ ಸಗಣಿ ಏನದಲ್ಲ ಅಥವಾ ಆ ಆಡಿಂದ ಇಕ್ಕಿ ಏನಿರ್ತದಲ್ಲ, ಇದನ್ನು ನಾವೇನು ಅನ್ಬೋದು, ಒಂದು ಸ್ವಲ್ಪ ಗೊಬ್ಬರ ಆಗಿ ಬರ್ತೈತಿ. ಇದು ಇದೇನಾಗಿ ಬರ್ತದೆ, ಗೊಬ್ಬರ ಆಗಿ ಬರ್ತದೆ. ಇದನ್ನು ಡೈರೆಕ್ಟ್ ನಾವು ಗೊಬ್ಬರ ಯೂಸ್ ಮಾಡ್ತೀವಿ. ಅದ್ರ ಇದೊಂಥರ ಸ್ಟೇಬಲ್ ಆಯ್ತಲ್ಲ, ಇದು ಸ್ಟೇಬಲ್. ಇದು ಇಕ್ಕಿಗಳು ಹೆಂಗಿರ್ತವೆ, ಇಕ್ಕಿದು ಸ್ಮೆಲ್ ಭಾಳ ಕಡಿಮೆ ಇರ್ತೈತಿ. ಅದ್ರ ಹಂಗೆ ಆಡಿನ ಇಕ್ಕಿ ಇರ್ತಲ್ಲ ಹಂಗೆ. ಇಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ, ಈ ಶೇಂಗಾ ಹಿಂಡಿ ಅಥವಾ ಕುಸುಬಿ ಹಿಂಡಿ ಏನದಲ್ಲ, ಭಾಳ ಗಲೀಜಿದ್ದು ವೇಸ್ಟ್ ಏನದಲ್ಲ, ಅದನ್ನು ಇದಕ್ಕೆ ತಿನ್ನಿಸಿ ಅದರಿಂದ ಬರ್ತಕ್ಕಂಥದ್ದನ್ನು ಸ್ಟೆಬಿಲೈಸ್ಡ್ ಅಂತ ಟ್ರೀಟ್ ಮಾಡಿದ್ವಿ. ಅಂದ್ರೆ ನೋಡಿ, ಇದನ್ನ ಎಷ್ಟು ಚಂದ ಟ್ರೀಟ್ ಆಯ್ತಲ್ಲ, ಅದು ಜಲ್ದಿ ಟ್ರೀಟ್ ಆಗಿ ಹೊರಗೆ ಬಂತು. ಅರ್ಥೈತಲ್ಲ, ಹಂಗೆ ಈ ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್ ಒಳಗಡೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಈ ಆಡು ಮೇಕೆ ಅಥವಾ ನಿಮ್ಮ ಆಕಳ ದನ. ಹೌದಾ, ಇಲ್ಲಿ ವೇಸ್ಟು ಅಂತಂದರೆ ಈ ಕುಸುಬಿ ಹಿಂಡಿ ಇಂಥವೆಲ್ಲ. ಈ ಕುಸುಬಿ ಹಿಂಡಿ ಅಂತ ವೇಸ್ಟ್ ಏನೈತಲ್ಲ, ಇದನ್ನು ನಾವು ಹೆಂಗೆ ತಯಾರು ಮಾಡಿ ಹೆಂಗೆ ಸ್ಟೆಬಿಲೈಸ್ ಮಾಡ್ಬೇಕಂದ್ರೆ, ಮೈಕ್ರೋ ಆರ್ಗನಿಸಮ್ಸ್ಗೆ ತಿನ್ನಿಸಿ ಮೈಕ್ರೋ ಆರ್ಗನಿಸಮ್ಸ್ ಅದನ್ನು ಸ್ಟೆಬಲ್ ಮಾಡ್ತಾವೆ. ಅಂದ್ರೆ ಇವುಗಳನ್ನು ನಾವು ಮತ್ತೆ ಯೂಸ್ ಮಾಡೋದ್ರಿಂದ ಏನಾಗ್ತೈತಿ, ನಮ್ಮ ವೇಸ್ಟು ಜಲ್ದಿ ಜಲ್ದಿ ಸ್ಟೇಬಲ್ ಆಗೋಕ್ಕೆ ಶುರು ಆಗುತ್ತೆ. ಇದು ಜಸ್ಟ್ ಒಂದು ಎಕ್ಸಾಂಪಲ್, ಇದಕ್ಕೆ ಸಂಬಂಧ ಇಲ್ಲ, ನೆನ್ಪಿಟ್ಕೊಳಕ್ಕೆ ಒಂದು ಇದು. ಹಾಗಾಗಿ ಇದಕ್ಕೆ ನೀವು ಇನ್ನೊಂದು ಕೇಳಿರ್ತೀರಿ, ಏನಂತಂದ್ರೆ ಈ ಸೆಪ್ಟಿಕ್ ಟ್ಯಾಂಕ್ ಒಳಗೆ ಹುಳ ಬಿಡ್ತಾರ ಅಂತೇಳಿ ಕೇಳಿರಿ. ಕೇಳಿರಿ, ಸೆಪ್ಟಿಕ್ ಟ್ಯಾಂಕ್ ಒಳಗಡೆ ಹೊರಗಿಂದ ಒಂದು ಗಾಡಿ ಬಂದಿರ್ತೈತಿ. ಈ ಗಾಡಿ ಏನು ಮಾಡ್ತೈತಿ, ಇದು ಹುಳ ಬಿಡ ಗಾಡಿ, ಅದು ಬಂದು ಹುಳ ಬಿಡ. ಹಳೆಗೆಲ್ಲ ಅಂತಿರ್ತಾರೆ, ಸೆಪ್ಟಿಕ್ ಟ್ಯಾಂಕ್ ಒಳಗೆ ಭಾಳ ಗಲೀಜಾಗೈತಿ, ಹುಳ ಬಿಟ್ಟೋಗ್ಯಾರ. ಅಂದರೆ ಹುಳ ಅಂದರೆ ಏನು ಅಂತಂದ್ರೆ, ಅವು ಮೈಕ್ರೋ ಆರ್ಗನಿಸಮ್ಸು. ಮೈಕ್ರೋ ಆರ್ಗನಿಸಮ್ಸ್ ಏನು ಮಾಡ್ತಾವೆ, ಮೈಕ್ರೋ ಆರ್ಗನಿಸಮ್ಸು ಈ ವೇಸ್ಟನ್ನು ಫುಡ್ಡಾಗಿ ತಿಂದು ಡೈಜೆಸ್ಟ್ ಮಾಡಿ ಅದೇನು ವೇಸ್ಟ್ ತ್ಯಜಿಸ್ತದಲ್ಲ ಅದನ್ನು ಸ್ಟೇಬಲ್ ಆಗಿರ್ತದ ಅಂತ ಒಂದು ಕಾನ್ಸೆಪ್ಟ್. ದಿಸ್ ಈಸ್ ಅ ಪ್ರಿನ್ಸಿಪಲ್ ಬಿಹೈಂಡ್ ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್. ಇಂಗ್ಲೀಷ್ನಾಗ ಹೇಳೋದಂದರೆ, ಆಕ್ಟಿವೇಟೆಡ್ ಸ್ಲಜ್ ಈಸ್ ಅ ಮಿಕ್ಸ್ಡ್ ವಿತ್ ರಾ ಸಿವೇಜ್ ಅಲಾಂಗ್ ವಿತ್ ಲಾರ್ಜ್ ಕ್ವಾಂಟಿಟಿ ಆಫ್ ಏರ್ ಅಬೌಟ್ 4 to 8 hours ಇನ್ ಏರೇಷನ್ ಟ್ಯಾಂಕ್. ಏನಂತೆ, ಆಕ್ಟಿವೇಟೆಡ್ ಸ್ಲಜ್ಜನ್ನು ಮತ್ತು ರಾ ಸಿವೇಜನ್ನು ಎರಡನ್ನೂ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಅದರೊಳಗಡೆ ಸ್ವಲ್ಪ ಏರ್ ಬ್ಲೋ ಮಾಡ್ತಾರೆ. ಎಷ್ಟು ಅಂದರೆ 4 to 8 hours ಹಿಂಗೆ ಮಾಡ್ತಾರೆ. ದ ಸೆಟಲ್ಡ್ ಸ್ಲಜ್ ಇನ್ SST ಈಸ್ ಕಾಲ್ಡ್ ಆಸ್ ಆಕ್ಟಿವೇಟೆಡ್ ಸ್ಲಜ್. ಇದು ಆಕ್ಟಿವೇಟೆಡ್ ಸ್ಲಜ್ ಅಂತ ನಿಮ್ಗೆ ಹೇಳಿದ್ದೀನಿ, ಸೆಟಲ್ಡ್ ಸ್ಲಜ್ ಇನ್ SST ಅದು. ಇಟ್ ಅಗೇನ್ ರೀಸೈಕಲ್ಡ್ ಟು ದ ಹೆಡ್ ಆಫ್ ಏರಿಯೇಷನ್ ಟ್ಯಾಂಕ್ ಟು ಬಿ ಮಿಕ್ಸ್ಡ್ ವಿತ್ ಸಿವೇಜ್ ಬೀಯಿಂಗ್ ಟ್ರೀಟೆಡ್. ಅಂದರೆ ಆ ಆಕ್ಟಿವೇಟೆಡ್ ಸ್ಲಜ್ಜನ್ನು ತೊಗೊಂಡು ಬಂದು ಮತ್ತೆ ನೀವೇನು ಮಾಡ್ಬೋದು, ಸಿವೇಜ್ದೊಳಗೆ ಮಿಕ್ಸ್ ಮಾಡಿ ಸ್ಟೇಬಲ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ ಗೊತ್ತಾಯ್ತಲ್ಲ ಏನಂತ. ಓಕೆ, ಈ ಆಕ್ಟಿವೇಟೆಡ್ ಸ್ಲಜ್ ಟ್ಯಾಂಕ್ ಒಳಗಡೆ ಕಾಂಪೋನೆಂಟ್ಸ್ ಇರ್ತವೆ. ಏನಪ್ಪ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಯಾವ ಅಂತ ನೋಡೋಣ. ಒಂದನೇ ಕಾಂಪೋನೆಂಟ್ ಏನಂದರೆ, ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್. ಓಕೆ, ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕಿಗೆ PST ಅಂತ ಕರೀತಾರೆ. ಇದು ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್, ಇದು ಒಂದನೇ ಕಾಂಪೋನೆಂಟ್. ಇದರೊಳಗಡೆ ಡಿಟೆನ್ಷನ್ ಟೈಮ್ ಭಾಳ ಕಡಿಮೆ ಇರ್ತದೆ, ಲೆಸ್ಸರ್ ಎಷ್ಟಂದ್ರೆ 1.5 to 2 hours ಡಿಟೆನ್ಷನ್ ಟೈಮ್ ಇರ್ತದೆ. ಅಂದರೆ ನೀರನ್ನು ಅಷ್ಟೊತ್ತ ತನಕ ನಿಂದಿರಿಸ್ಬೇಕಿಲ್ಲ, ಪ್ರತಿ ನೀರನ್ನು ಅಷ್ಟೊತ್ತ ತನಕ ನಿಂತು ಮುಂದಕ್ಕೆ ಹೋಗ್ತಾವೆ. ನೆಕ್ಸ್ಟ್, ಇದು ಆದಮೇಲೆ ಇನ್ನೊಂದು ಬರ್ತದೆ, ಏರಿಯೇಷನ್ ಟ್ಯಾಂಕ್ ಅಂತೇಳಿ. ಇದೇನಿದು ಏರಿಯೇಷನ್ ಟ್ಯಾಂಕ್, ಈ ಏರಿಯೇಷನ್ ಟ್ಯಾಂಕದ ಡಿಟೆನ್ಷನ್ ಟೈಮು 4 to 8 hours. ಈ ನಮ್ಮ ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್ ಒಳಗಡೆ ಈ ಏರಿಯೇಷನ್ ಟ್ಯಾಂಕದ ಮಹತ್ವ ಭಾಳ ಇರ್ತದೆ. ಅದ ಮೇನ್ ಇಲ್ಲಿ ಏರಿಯೇಷನ್ ಟ್ಯಾಂಕನ್ನೇ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಇನ್ ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್. ಓಕೆ, ಇದು ಆದಮೇಲೆ ಬರ್ತದೆ ಸೆಕೆಂಡರಿ ಸೆಡಿಮೆಂಟೇಷನ್ ಟ್ಯಾಂಕ್ ಅಂತೇಳಿ. ಇದಾದಮೇಲೆ ಬರ್ತದೆ ಸೆಕೆಂಡರಿ ಸೆಡಿಮೆಂಟೇಷನ್ ಟ್ಯಾಂಕ್. ಮತ್ತು ಇಲ್ಲೂ ಸೆಡಿಮೆಂಟೇಷನ್ ಮಾಡೋದು, ಬಟ್ ಇಲ್ಲೂ ಟೈಮ್ ಕೊಡೋದು, ಟೈಮ್ ಕೊಟ್ಟು ಅದನ್ನು ನಿಂದಿರ್ಸೋದು. ಇಲ್ಲಿ ಎಷ್ಟೊತ್ತು ನಿಂದಿರ್ತಾರೆ, 1.5 to 2 hours ವಾಟರ್ನ ನಿಂದಿರ್ಸೋದು. ಈ ಸೆಕೆಂಡರಿ ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಕರೀತಾರೆ. ಈ ಸೆಕೆಂಡರಿ ಸೆಡಿಮೆಂಟೇಷನ್ ಟ್ಯಾಂಕ್ ಕೆಳಗಡೆ ಏನಿರ್ತದಲ್ಲ, ಅದನ್ನು ಸ್ಲಜ್ ಅಂತ ಕರೀತಾರೆ ಅಂತ ಹೇಳಿದ್ದೀನಿ. ಹೌದಾ, ಇನ್ನೊಂದು ಡಯಾಗ್ರಾಮ್ ಹಾಕಿ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನೇ. ಓಕೆ, ಈಗ ನೋಡ್ರಿ, ಈಗ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್, ಇದು ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್. ಈ ನೀರು ಇಲ್ಲಿಂದ ಬಂದೈತೆ, ಸ್ಕ್ರೀನ್ ಆಗೈತಿ, ಅದೆಲ್ಲ ಆಗಿ ಇಲ್ಲಿ ಬಂದದ ಗಲೀಜ್ ನೀರು. ಇದು ಗಲೀಜ್ ನೀರು ಪ್ರೈಮರಿ ಸೆಟ್ಲ್ ಟ್ಯಾಂಕ್ ಒಳಗೆ ಒಂದು ಸ್ವಲ್ಪ ಏನೋ ಸೆಟಲ್ ಮಾಡ್ತದೆ, ಇದು ನಮಗೆ ಯೂಸ್ ಇಲ್ಲ. ಓಕೆ, ಯಾಕಂದ್ರೆ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಇರ್ತಾವೆ, ಅವು ನಮ್ಗೆ ಆಕ್ಟಿವೇಟೆಡ್ ಸ್ಲಜ್ ಆಗಿ ಆ್ಯಕ್ಟ್ ಮಾಡೋಂಗಿಲ್ಲ. ನೆಕ್ಸ್ಟ್, ಇದೇ ನೀರನ್ನ ಏನು ಮಾಡ್ತಾರೆ, ಏರಿಯೇಷನ್ ಟ್ಯಾಂಕ್ ಒಳಗಡೆ ಕಳಿಸ್ತಾರೆ. ಅಲ್ಲಿ ಏರ್ ಬ್ಲೋ ಮಾಡ್ತಾರೆ,
ಏರ್ ಬ್ಲೋ ಮಾಡ್ತಾರೆ ಅಂದ್ರೆ ಸ್ವಲ್ಪ ಡಿ ಓ ಹೆಚ್ಚಿಗೆ ಆಗ್ತದೆ, ಡಿಸಾಲ್ವ್ಡ್ ಆಕ್ಸಿಜನ್ ಅಲ್ಲಿ ಹೆಚ್ಚಿಗೆ ಆಗ್ತದೆ, ಡಿಕಂಪೋಸಿಷನ್ ಆಕ್ಸಿಡೇಷನ್ ಆಗಕ್ಕೆ ಶುರು ಆಗ್ತದೆ, ದೇರ್ ಫೋರ್ ಏರೇಷನ್ ಇಸ್ ಗುಡ್ ಥಿಂಗ್. ಏರೇಷನ್ ಆದಮೇಲೆ ಅದ ನೀರನ್ನ ಏನು ಮಾಡ್ತಾರೆ ಅಂತಂದ್ರೆ ಮತ್ತೆ ಸೆಕೆಂಡ್ರಿ ಸೆಡಿಮೆಂಟೇಷನ್ ಟ್ಯಾಂಕಿಗೆ ಕಳಿಸ್ತಾರೆ. ಯಾಕೆ ಹೇಳ್ರಿ, ಇಲ್ಲಿಂದ ಬಂದ ನೀರು ಇಲ್ಲಿ ಬಂದು ಏರೇಷನ್ ಏರ್ ಮಾಡಾಕತ್ತಾರೆ ಅಂದ್ರೆ ಸ್ವಲ್ಪ ಹಿಂಗೆ ಹಿಂಗೆ ಮೇಲೆ ಕೆಳಗೆ ಬಿಡುತ್ತೆ, ಮೇಲೆ ಕೆಳಗಾಗಿರ್ತದೆ. ಹಾಗಾಗಿ ಅದನ್ನು ಮತ್ತೆ ತೊಗೊಂಡು ಏನು ಮಾಡ್ತಾರೆ, ಮತ್ತೆ ಇಲ್ಲಿ ಸೆಕೆಂಡರಿ ಸೆಡಿಮೆಂಟೇಷನ್ ಟ್ಯಾಂಕ್ ಒಳಗೆ ಬರ್ತಾರೆ. ಸೆಕೆಂಡರಿ ಸೆಡಿಮೆಂಟೇಷನ್ ಟ್ಯಾಂಕ್ ಒಳಗಡೆ ಒಂದಿಷ್ಟು ಏನು ಜಮಾ ಆಗ್ತದಲ್ಲ, ಇದನ್ನು ಸ್ಲಜ್ ಅಂತ ಕರೀತಾರೆ. ಅದೇ ಈ ಸ್ಲಜ್ ಒಳಗಡೆ ಮೈಕ್ರೋ ಆರ್ಗನಿಮ್ಸ್ ಇದ್ರೆ ಆಕ್ಟಿವೇಟೆಡ್ ಸ್ಲಜ್. ಓಕೆ, ಮುಂದೆ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ನೀರು ಎಂಟ್ರಿ ಆಗಬೇಕಾದ್ರೆ ಇದು ವೇಸ್ಟ್ ಅದ. ವೇಸ್ಟ್ ಅದ ಅಂದ್ರೆ ಏನು, ಬಿ ಓ ಡಿ ಜಾಸ್ತಿ ಅದ, ಇದ್ರದ್ದು ಬಿ ಓ ಡಿ ಅನ್ನೋದು ಜಾಸ್ತಿ ಅದ. ಲೆಟ್ ಅಸ್ ಕನ್ಸಿಡರ್ ಇದ್ರದ್ದು ಒಂದು 500 ಎಮ್ ಜಿ ಪರ್ ಲೀಟರ್ ಬಿ ಓ ಡಿ ಇತ್ತು ಅಂತ ತಿಳ್ಕೊಳ್ರಿ. ಅದು ಪಿ ಎಚ್ ಡಿ ಒಳಗೆ ಬಂದು, ಆಕ್ಟಿವೇಟೆಡ್ ಸ್ಲಜ್ ಒಳಗೆ ಬಂದು, ಎಸ್ ಎಸ್ ಟಿ ಒಳಗೆ ಬಂದು, ನಿಮಗೆ ರಿವರ್ಗೆ, ಇದು ರಿವರ್, ರಿವರ್ಗೆ ಡಿಸ್ಪೋಸಲ್ ಮಾಡೋಕೆ ಎಷ್ಟು ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟೈತಲ್ಲ, ಅಷ್ಟು ಬಿ ಓ ಡಿ ಈ ಏರಿಯೇಷನ್ ಮತ್ತು ಎಸ್ ಎಸ್ ಟಿ ರಿಮೂವ್ ಮಾಡೈತಾ ಕ್ವಶನ್. ಹೌದ್ರಿ, ನಮಗೆ ಎಷ್ಟು ರಿಮೂವ್ ಮಾಡಬೇಕಾಗಿತ್ತಲ್ಲ ಅಷ್ಟು ರಿಮೂವ್ ಮಾಡೈತಿ. ಈಗ ನಾವು ವೆರಿ ಸೇಫ್ಲಿ ನಾವೇನು ಮಾಡ್ಬೋದು, ಇದನ್ನು ರಿವರ್ಗೆ ಬಿಡ್ಬೋದ್ರಿ ಅನ್ನೋದಾದ್ರೆ, ಹಂಗಾದ್ರೆ ಸೆಕೆಂಡ್ರಿ ಸೆಡಿಮೆಂಟೇಷನ್ ಟ್ಯಾಂಕಿಂದ ಡೈರೆಕ್ಟಾಗಿ ನೀರನ್ನು ರಿವರ್ಗೆ ಬಿಟ್ಟುಬಿಡು. ಹಂಗಾರೆ ಸ್ಲಜ್ ಏನು ಮಾಡಣ್ರಿ, ಹಾಂ ಈ ಸ್ಲಜ್ಜನ್ನು ಕೆಳಗೆ ಕಲೆಕ್ಟ್ ಮಾಡ್ಕೊ. ಇದು ಕಡ್ಕೊಂಡು ಕೆಳಗಡೆ ಒಂದು ಹೋಲ್ ಇರ್ತದೆ, ಈ ಹೋಲ್ ಹೋಗೋದ್ರಿಂದ ಈ ಸ್ಲಜ್ಜನ್ನು ಕಲೆಕ್ಟ್ ಮಾಡ್ಕೊ. ಇದೇನಿದು ಸ್ಲಜ್ ಆಯಿತು, ಈ ಸ್ಲಜ್ನ ಏನು ಮಾಡಣ್ರಿ ಅಂತಂದ್ರೆ ಇದನ್ನ ತೊಗೊಂಡೋಗಿ ಎಲ್ಲರೂ ಹೋಗದ್ ಬಾ. ಎಲ್ಲಿ ಹೋಗ್ಯಾಣ್ರಿ ಅಂತಂದ್ರೆ ಎಲ್ಲರೂ ಡಂಪ್ ಮಾಡು. ಫಾರ್ ಎಕ್ಸಾಂಪಲ್ ಒಂದು ತೆಗ್ಗು ತೋಡ್ಕೊ, ತೆಗ್ಗು ತೋಡಿ ಸ್ಲಜ್ಜನ್ನು ಡಂಪ್ ಮಾಡು. ಹೌದಾ, ಹಿಂಗೆಲ್ಲ ಸರಿ ಹೆಂಗೆ ತೊಗೊಂಡು ಹೋಗಣ್ರಿ ಅಂತಂದ್ರೆ, ಒಂದು ಟ್ಯಾಕ್ಟ್ರಿ ತಗೋ ಅಥವಾ ಒಂದು ಲಾರಿ ತಗೋ, ಆ ಲಾರಿ ಒಳಗೆ ತುಂಬು, ತುಂಬಿ ಆ ಲಾರಿನ ಅಥವಾ ಟ್ಯಾಕ್ಟ್ರಿನ ಏನು ಮಾಡು, ಇಲ್ಲಿಗೆ ತೊಗೊಂಡು ಬಾ ಅಂತೇಳಿ. ಸರ್ ಒಂದು ಡಿಫಿಕಲ್ಟಿ ಐತ್ರಿ. ಏನೈತಪ್ಪ ಡಿಫಿಕಲ್ಟಿ? ಈ ಸ್ಲಜ್ ಏನೈತಲ್ರಿ, ಇದು ಪಿ ಎಚ್ ಡಿ ಒಳಗಡೆ ಸೆಟ್ಲೈನ್ ಆಗೈತಲ್ರಿ, ಇದ್ರೊಳಗೆ ಭಾಳ ನೀರು ಕಂಟೆಂಟ್ ಐತ್ರಿ. ಹೌದು ಕರೆಕ್ಟ್ ಐತಿ, ಇದ್ರೊಳಗೆ ಏನಿರ್ತೈತಿ, ವಾಟರ್ ಕಂಟೆಂಟ್ ಇರ್ತೈತಿ. ಎಷ್ಟು ಇರ್ತೈತಿ, 99%, 98% ಇಂದ 99% ಬರೀ ನೀರೇ ಇರ್ತೈತಿ. ಹಂಗಾರೆ ಉಳಿದದ್ದು ಏನಿರ್ತೈತಿ, 1% ಟು 2% ಏನಿರ್ತೈತಿ, ಸಾಲಿಡ್ ಇರ್ತೈತಿ. ಇದಕ್ಕಿಂತ ಸ್ವಲ್ಪ ಹೆಚ್ಚು ಇರ್ಬೋದು, 5% ತನಕ ಬರ್ಬೋದು, ಬಟ್ ನಾವು ಒಂದು ಆ್ಯಾವ್ರೇಜ್ ಹೇಳ್ತಿದ್ದೀನಿ. ಇಷ್ಟು ಎಷ್ಟು ಇರ್ತೈತಿ, ಸಾಲಿಡ್ ಇರ್ತದೆ. ಅಂದರೆ ನಮ್ಗೆ ಸ್ಲಜ್ ಅನ್ನೋದು ಏನೈತಲ್ಲ ವೇಸ್ಟು, ಅದು ಬರೇ ಇಷ್ಟ ಐತದ, ಸ್ವಲ್ಪ ಐತದ. ಆ ಸ್ವಲ್ಪನ ಸಾಗಿಸೋಕೆ ಒಂದೊಂದು ಲಾರಿ ಅದಕ್ಕೆ ಬೇಕು. ಫಾರ್ ಎಕ್ಸಾಂಪಲ್ ಸ್ಲಜ್ ಇಷ್ಟೇ ಇರ್ತೈತೆ, ನಿಮ್ಮದು ಲಾರಿ ತುಂಬ ಬರೀ ನೀರ ತುಂಬಿರ್ತೈತಿ. ಹೌದಲ್ಲ, ಹಂಗಾದ್ರೆ ನಿಮ್ಮದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ಭಾಳ ಆಗಕ್ಕೆ ಶುರು ಆಗ್ತದೆ. ಹಾಗಾಗಿ ಈ ಸ್ಲಜ್ಜನ್ನು ಏನು ಮಾಡ್ತಾರೆ ಅಂದ್ರೆ ಲಾರಿ ಕಳಿಸೋದು ಬೇಡ. ಏನು ಮಾಡೋಣ ಫಸ್ಟ್ ಅಂದ್ರೆ ಅಲ್ಲೇ ಏನು ಮಾಡೋಣ, ಸ್ಲಜ್ ಥಿಕ್ನರ್ ಅಂತ ಒಂದು ಬರ್ತೈತಿ. ಏನು ಮಾಡ್ತಾರೆ, ಸ್ಲಜ್ ಥಿಕ್ನಿಂಗ್ ಅಂತ ಬರ್ತದೆ. ಸ್ಲಜ್ ಥಿಕ್ನರ್ ಅಂತೇಳಿ ಒಂದು ಯೂನಿಟ್ ಬರ್ತೈತಿ. ಈ ಸ್ಲಜ್ ಥಿಕ್ನರ್ ಒಳಗೆ ಏನು ಮಾಡ್ತಾರೆ ಅಂದ್ರೆ ಈ ಮಾಯ್ಶ್ಚರ್ ಕಂಟೆಂಟನ್ನು ರೆಡ್ಯೂಸ್ ಮಾಡ್ತಾರೆ. ಇದನ್ನು ಸ್ಲಜ್ಜನ್ನು ಏನು ಮಾಡ್ತಾರೆ, ಅದ್ರದ್ದು ಮಾಯ್ಶ್ಚರ್ ಕಂಟೆಂಟ್ ರೆಡ್ಯೂಸ್ ಮಾಡಿ ಅದನ್ನು ಗಟ್ಟಿ ಮಾಡ್ತಾರೆ. ಅದನ್ನು ಅದನ್ನು ಗಟ್ಟಿಯಾಗಿ ಅಂದರೆ ಸಾಲಿಡ್ ಟೈಪು, ಸೆಮಿ ಸಾಲಿಡ್ ಇದ್ರೊಳಗೆ ತೊಗೊಂಬರ್ತಾರೆ. 98 to 99% ವಾಟರ್ ಇದ್ದಿದ್ದು 80%, 85% ಅಥವಾ 70-50% ತನಕನೂ ವಾಟರ್ ಕಂಟೆಂಟನ್ನು ರೆಡ್ಯೂಸ್ ಮಾಡೋದು. ರೆಡ್ಯೂಸ್ ಮಾಡಿದ ಮ್ಯಾಗ ಅದೊಂದು ಸ್ವಲ್ಪ ಏನು ಸ್ವಲ್ಪ ಸೆಮಿ ಸಾಲಿಡ್ ಸಾಲಿಡ್ ಟೈಪ್ಸ್ ಇರುತ್ತಲ್ಲ ಅದನ್ನೇನು ಮಾಡ್ತಾರೆ, ಸ್ಲಜ್ ಡ್ರೈಯಿಂಗ್ ಅಂತ ಬರ್ತೈತೆ. ಅದನ್ನೇನು ಮಾಡೋದು, ಡ್ರೈ ಮಾಡೋದು. ಡ್ರೈ ಮಾಡಿ ಅದೇನು ಡ್ರೈ ಮಾಡಿದಾಗ ಏನಾಗ್ತದೆ, ಈಗ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತದೆ ಅಥವಾ ಅದೇನಾಗ್ತದೆ, ಪೂರ ಡ್ರೈ ಒಣಗಿ ಹೋಗ್ತದೆ. ಆ ಒಣಗಿದ್ದನ್ನು ನಿಮ್ಮ ಲಾರಿ ಅಥವಾ ಟ್ರ್ಯಾಕ್ಟ್ರಿಯನ್ನು ಯೂಸ್ ಮಾಡಿಕೊಂಡು ಈ ಡಂಪ್ ಮಾಡೋಕೆ ತೊಗೊಂಬರ್ರಿ. ಸೊ ದ್ಯಾಟ್ ನಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಉಳಿದೈತಿ. ಎವ್ರಿ ಟೈಮ್ ಅಷ್ಟು ತೊಗೊಂಬಂದ್ರೆ ಇಲ್ಲಿ ಜಾಗನೂ ಇರೋಂಗಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಇದನ್ನು ಮಾಡ್ಕೊಳೋದು, ಇದು ಭಾಳ ಇಂಪಾರ್ಟೆಂಟ್. ಏನಿದು, ಸ್ಲಜ್ ಬಂದಿತ್ತು, ಅದನ್ನು ಸ್ಲಜ್ ತೊಗೊಂಡು ಬಂದ್ವಿ, ಸಾಗಿಸ್ಬೇಕಾದ್ರೆ ಅದರೊಳಗೆ ಭಾಳ ಮಾಯ್ಶ್ಚರ್ ಕಂಟೆಂಟ್ ಇತ್ತು, ದೇರ್ ಫಾರ್ ಆ ಮಾಯ್ಶ್ಚರ್ ಕಂಟೆಂಟನ್ನು ಕಡಿಮೆ ಮಾಡಿ ಅದಕ್ಕೆ ಸ್ಲಜ್ ಥಿಕ್ನರ್ ಅಂತಾರೆ. ಸ್ಲಜ್ ಥಿಕ್ನರ್ ಆದಮೇಲೆ ಆ ಸ್ಲಜ್ಜನ್ನು ಡ್ರೈ ಮಾಡಬೇಕು. ಡ್ರೈ ಹಾಂ, ಇಲ್ಲಿ ಇನ್ನೊಂದು ಬರ್ತದೆ, ಸ್ಲಜ್ ಥಿಕ್ನರು ಸ್ಲಜ್ ಡೈಜೆಷನ್ ಅಂತ ಒಂದು ಬರ್ತದೆ. ಸ್ಲಜ್ ಥಿಕ್ನರ್ ಆದಮೇಲೆ ಸ್ಲಜ್ ಡ್ರೈಯರ್ಗಿಂತನೂ ಮುಂಚೆ, ಯಾಕಂದರೆ ಸ್ಲಜ್ ಅದಲ್ಲ ಇದು ಮತ್ತಿಂದಿಷ್ಟು ಕೆಟ್ಟದಿರ್ಬೋದು. ಇದಿಲ್ಲಿ ಡಂಪ್ ಮಾಡಿದ್ವಿ ಮತ್ತು ಅದು ಗ್ರೌಂಡ್ ವಾಟರ್ ಒಳಗೆ ಹೋಯಿತು, ಹೌದಾ, ಆ ಗ್ರೌಂಡ್ ವಾಟರ್ ಒಳಗೆ ಮಿಕ್ಸ್ ಆಯಿತು, ಇಲ್ಲೊಬ್ಬ ಯಾವನ ಮನೆ ಹತ್ರ ಬೋರ್ ಹಾಕಿದ್ದ, ಅದೆಲ್ಲ ಹೊಲಸ ಅವ್ನ ಬೋರ್ನೇ ಬಂತು, ಚಲೋ ಅಲ್ಲ. ಅದ್ರ ಸಲಗ ಏನು ಮಾಡ್ತಾರೆ, ಮತ್ತು ಡೈಜೆಷನ್ ಬರುತ್ತೆ. ಸ್ಲಜ್ ಥಿಕ್ನರ್ ಆದಮೇಲೆ ಸ್ಲಜ್ ಡೈಜೆಷನ್, ಸ್ಲಜ್ ಡೈಜೆಷನ್. ಈ ಡೈಜೆಸ್ಟ್ ಆಗಿರ್ತಕ್ಕಂಥ ಸ್ಲಜ್ಜನ್ನು ಮತ್ತು ಡ್ರೈಯಿಂಗ್, ಡ್ರೈ ಮಾಡಿ ಒಣಗಿದ್ದನ್ನು ತೊಗೊಂಡೋಗಿ ಡಂಪ್ ಮಾಡ್ಕೊಳೋ. ಇದು ಡಂಪರ ಮಾಡ್ಕೊ ಅಥವಾ ಸ್ಲಜ್ ಇರಿಗೇಷನ್ ಅಂತ ಬರ್ತೈತಿ. ಇದನ್ನು ನೀ ಇರಿಗೇಟ್ ಮಾಡ್ಕೊ. ಇರಿಗೇಟ್ ಅಂದ್ರೆ ಏನು, ಭೂಮಿ ಒಳಗಡೆ ನಿಮ್ಮ ಬೆಳೆ ಗಿಳೆಗಾರ ಯೂಸ್ ಮಾಡ್ಕೋ ಅಥವಾ ಸುಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡ್ಕೊಳಕ್ಕಾದರೂ ಯೂಸ್ ಮಾಡ್ಕೊ. ಅರ್ಥತಾ, ಇನ್ನೊಮ್ಮೆ ನೋಡೋಣ, ಪಿ ಎಸ್ ಟಿ ಏರೇಷನ್ ಟ್ಯಾಂಕ್.
ಎಸ್ ಎಸ್ ಟಿ, ಸ್ಲಜ್, ಸ್ಲಜ್ ಥಿಕ್ನರ್, ಸ್ಲಜ್ ಡೈಜೆಷನ್, ಸ್ಲಜ್ ಡ್ರೈಯಿಂಗ್, ಡಿಸ್ಪೋಸಲ್. ತಿಳ್ತಾ ಈ ಕಡೆ ಏನಾಗ್ತೈತಿ? ಕ್ಲೋರಿನೇಷನ್, ಡಿಸ್ಪೋಸಲ್. ತಿಳ್ತಾ ಇದು ಒಂದಾಯ್ತು. ಈಗ ನಾ ಏನು ಹೇಳಿದ್ದೆ ನಿಮಗೆ, ಇಲ್ಲಿ 500 ಎಮ್ ಜಿ ಪರ್ ಲೀಟರ್ ಪಿ ಓ ಡಿ ಇತ್ತು. ಈ ಕಡೆ ರಿವರ್ಗೆ ಎಷ್ಟು ಬಿಡಕ್ಕೆ ನಿಮ್ಗೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟೈತಲ್ಲ, ಅಷ್ಟು ಬಿ ಓ ಡಿನ ಎಸ್ ಎಸ್ ಟಿ ರಿಮೂವ್ ಮಾಡಿತ್ತಂದ್ರೆ ಅವಾಗ ನೀವು ಡೈರೆಕ್ಟಾಗಿ ರಿಮೂವ್ ಮಾಡಿಬಿಡ್ತೀರಿ. ಇಲ್ಲ, ಇದು 500 ಇತ್ತು, ಇದು ಏರೇಷನ್ ಟ್ಯಾಂಕು ಎಸ್ ಎಸ್ ಟಿ ಬಿ ಓ ಡಿನ ಭಾಳ ಕಡಿಮೆ ರಿಮೂವ್ ಮಾಡಿದಾವೆ. ಇವೇನೋ ಒಂದು 50% ರಿಮೂವ್ ಮಾಡಿದಾವೆ, ಇನ್ನೂ 50% ಬಿ ಓ ಡಿ ಇರ್ತೈತಿ. ಅಂಥ ಟೈಮ್ನೊಳಗೆ ಏನು ಮಾಡಬೇಕು? ಅಂಥ ಟೈಮ್ನಾಗ ಡಿಸ್ಪೋಸ್ ಮಾಡಬಾರ್ದು. ಅಂಥ ಟೈಮ್ನಾಗ ಏನು ಮಾಡ್ಬೇಕಂದ್ರೆ, ವೇಸ್ಟ್ ಬಂತ, ಪಿ ಎಚ್ ಟಿ ಬಂತ, ಏರೇಷನ್ ಟ್ಯಾಂಕಿಗೆ ಬಂತ, ಎಸ್ ಎಸ್ ಟಿ ಬಂತ, ಸೆಟ್ಲಾಗಿತ್ತ. ಹಾಂ, ಈಗ ಈ ನೀರನ್ನ ಹೊರಗೆ ಬಿಡಬಾರ್ದು, ಈ ನೀರನ್ನ ಹೊರಗೆ ಬಿಡಬಾರ್ದು. ಹೊರಗೆ ಯಾವಾಗ ಬಿಡಬಾರ್ದು ಅಂದ್ರೆ, ಈ ಇದರೊಳಗಡೆ ಬಿ ಓ ಡಿ ಏನೈತಲ್ಲ ಅದಿನ್ನೂ ಪೂರ ಹೋಗಿಲ್ಲ. ಹಾಗಾಗಿ ಏನು ಮಾಡ್ಬೇಕು, ಇಲ್ಲಿಂದ ಒಂದು ಪೈಪನ್ನು ಮತ್ತೆ ಕನೆಕ್ಟ್ ಮಾಡಬೇಕು. ಅಂದರೆ ಇಲ್ಲಿ ಏನು ಕ್ಯೂ ಬಂದಿರ್ತದಲ್ಲ ಕ್ವಾಂಟಿಟಿ, ಆ ಕ್ಯೂನ ಒಂದು ಸ್ವಲ್ಪ ರಿಟರ್ನ್ ಮಾಡ್ಬೇಕು. ಇದು ಕ್ಯೂ ಆರ್ ಅಂತ, ಈ ರಿಟರ್ನ್ ಸ್ಲಜ್ ಅಂತ. ಮತ್ತೆ ಏನು ಮಾಡೋದು, ಇದನ್ನ ವಾಪಸ್ ತೊಗೊಂಡೋಗಿ ಮತ್ತೆ ಏರೇಷನ್ ಟ್ಯಾಂಕ್ ಒಳಗೆ ಹಾಕಿ ಮತ್ತೆ ಗಾಳಿ ಊದಿ ಮತ್ತು ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ 8 ತಾಸು ನಿಂದಿರಿಸಿ ಗಾಳಿ ಊದಿ ಮತ್ತೆ ಅದು ಸೆಕೆಂಡರಿ ಸ್ಲಜ್ ಒಳಗೆ ಕರ್ಕೊಂಡು ಹೋಗು. ಈ ಕಡೆ ಬರೋದ್ರೊಳಗೆ ಏನಾಗ್ತೈತಿ, ಇದ್ರ ಬಿ ಓ ಡಿ ಕಡಿಮೆ ಆಗಿರ್ತೈತಿ. ಆ ಕಡಿಮೆ ಆಗಿದ ಮ್ಯಾಲೆ ಮ್ಯಾಲೆ ಇದನ್ನು ಕ್ಲೋರಿನೇಷನ್ ಕಳಿಸು, ಮತ್ತೇನು ಸೆಟ್ಲಾಗಿರ್ತಲ್ಲ ಅದು ಮತ್ತೆ ವಾಪಸ್ ತೊಗೊಂಡು ಮತ್ತೆ ಹಿಂಗೆ. ಇದಕ್ಕೇನಂತಿರೋದಕ್ಕೆ ರೀಸರ್ಕ್ಯುಲೇಷನ್ ಅಂತಿರೋದು, ಇದಕ್ಕೆ ಸರ್ಕ್ಯುಲೇಷನ್ ಅಂತಾರೆ ಅಥವಾ ರೀಸರ್ಕ್ಯುಲೇಷನ್ ಅಂತಾರೆ. ಇಲ್ಲಿ ರೀಸರ್ಕ್ಯುಲೇಷನ್ ಅಂತ ಸರ್ಕ್ಯುಲೇಷನ್ ಮಾಡಿ ನೀ ಏನು ಮಾಡ್ಬೋದು, ಅದ್ರ ಬಿ ಓ ಡಿನ 50% ಕಡಿಮೆ ಆಗಿತ್ತು ಅಂತ ಇರ್ಬೋದು. ಅದು ಎಷ್ಟು ಮಾಡ್ಬೋದು ಈಗ, 80-90% ಬಿ ಓ ಡಿನ ಏನು ಮಾಡ್ಕೋಬೋದು, ಕಡಿಮೆ ಮಾಡಬಹುದು. ತಿಳಿತು? ಈಗ ವಿ ವಿಲ್ ಎಂಟರ್ ಇನ್ ಟು ವೆರಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ದಿಸ್ ಸ್ಲಜ್ ಡೈಜೆಷನ್ ಪ್ರೊಸೆಸ್. ಈಗ ನಾ ಏನು ಡಯಾಗ್ರಾಮ್ ಹಾಕ್ತಿದ್ದೀನಲ್ಲ, ಈ ಡಯಾಗ್ರಾಮ್ಸ್ ನಿಮ್ಗೆ ಪುಸ್ತಕ ನೋಡದೆ ಹಾಕಕ್ಕೆ ಬಂತಂದ್ರೆ ಈ ಚಾಪ್ಟರ್ ಒಳಗಡೆ ಏನೂ ಇಲ್ಲ. ಓಕೆ, ಈ ಚಾಪ್ಟರ್ದು ಎಲ್ಲ ಇಕ್ವೇಷನ್ಸ್, ಒಂದು 5 ಇಕ್ವೇಷನ್ಸ್ ಬರ್ತಾವೆ. ಆ 5 ಇಕ್ವೇಷನ್ಸು ಥಿಯರಿ ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಯಾವಾಗಂದ್ರೆ ಈಗ ಆಗ್ತಕ್ಕಂಥ ಡಯಾಗ್ರಾಮನ್ನು ನೀವು ಪುಸ್ತಕ ನೋಡಲಾರ್ದ ಹಾಕಬೇಕು. ನಾನು ನಿಮಗೆ ಚೆನ್ನಾಗಿ ಅರ್ಥ ಮಾಡಿಸ್ತೀನಿ, ನೀವು ಆರಾಮಾಗಿ ಆಗ್ತಿರೋದನ್ನು. ಓಕೆನ, ನೋಡಿ ಇಲ್ಲಿ ಏನೇನೋ ಇದ್ದು, ಏನೋ ಸ್ಕ್ರೀನಿಂಗ್ ಇತ್ತು, ಡೆಟ್ರೆ ಟೆಸ್ಟ್ ಟ್ಯಾಂಕು, ಅದು ಇದು ಹಾಳು ಮೂಳು ಎಲ್ಲ ಇತ್ತು. ನೆಕ್ಸ್ಟ್ ಪ್ರೈಮರಿ ಸೆಟ್ಲಿಂಗ್, ಇದಾದಮೇಲೆ ಅದಷ್ಟು ನೀರೊಳಗೆ ವೇಸ್ಟ್ ಅಂತಿತ್ತ. ಅವು ವೇಸ್ಟ್ ಎಷ್ಟಿತ್ತು ಅಂತಂದ್ರೆ ವೈ ನಾಟ್ ಅಂತಿರೋದು. ವೈ ನಾಟ್ ಅಂದ್ರೆ ಏನು, ಬಿ ಓ ಡಿ. ಅದಕ್ಕೆ ಅಂತ ಬಿ ಓ ಡಿ ಅಂತಾರೆ, ಇನಿಷಿಯಲ್ ಬಿ ಓ ಡಿ ಅಥವಾ ಬಿ ಓ ಡಿ ಎಂಟರಿಂಗ್ ಇನ್ ಟು ಪಿ ಎಸ್ ಟಿ. ಬಿ ಓ ಡಿ ಎಂಟರಿಂಗ್ ಇನ್ ಟು ಪಿ ಎಸ್ ಟಿ, ಇದೇನಿದು ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್. ಓಕೆ, ಇಲ್ಲಿ ಕ್ಯೂ ಐತೆ. ಕ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತದ, ಎಲ್ ಪಿ ಸಿ ಡಿ ಇಂಟು ಪಾಪ್ಯುಲೇಷನ್ ಇಂಟು ಫ್ಯಾಕ್ಟರ್. ಅದನ್ನು ಮೀಟರ್ ಕ್ಯೂ ಪರ್ ಸೆಕೆಂಡ್ ಒಳಗಡೆ ಕನ್ವರ್ಟ್ ಮಾಡ್ಕೊ. ಮೀಟರ್ ಕ್ಯೂ ಪರ್ ಸೆಕೆಂಡ್ ಅರ್ ಮಾಡ್ಕೊ, ಮೀಟರ್ ಕ್ಯೂ ಪರ್ ಡೇ ಮಾಡ್ಕೊ, ಮೀಟರ್ ಕ್ಯೂ ಪರ್ ಹವರ್ ಮಾಡ್ಕೊ, ಹೆಂಗೆ ಬೇಕು ಮಾಡ್ಕೊ. ನಾವು ಯೂಶ್ವಲಿ ಏನು ಮಾಡ್ತೀವಿ, ಮೀಟರ್ ಕ್ಯೂ ಪರ್ ಹವರ್ ಒಳಗಡೆ ಮಾಡ್ಕೊಳ. ಅರ್ಥಾಯ್ತಾ? ಯಾಕಂದರೆ ಡಿಟೆನ್ಷನ್ ಟೈಮು ಪಿ ಎಸ್ ಟಿದು, ಏರೇಷನ್ ಟ್ಯಾಂಕ್ದು ಎಸ್ ಎಸ್ ಟಿದು, ಡಿಟೆನ್ಷನ್ ಟೈಮ್ ಇನ್ ಟರ್ಮ್ಸ್ ಆಫ್ ಹವರ್ ಒಳಗೆ. ದೇರ್ ಫೋರ್ ಮೀಟರ್ ಕ್ಯೂ ಪರ್ ಹವರ್ ಒಳಗೆ ಮಾಡ್ಕೊಳೋದು ಚಲೋ. ಇದರದ್ದು ವೈ ನಾಟ್ ಬಿ ಓ ಡಿ, ಇದು ಎಮ್ ಜಿ ಪರ್ ಲೀಟರ್ ಒಳಗೆ ಇರ್ತೈತಿ. ತಿಳಿತಾ? ವೈ ನಾಟ್ ಅಂದ್ರೇನು, ಇನಿಷಿಯಲ್ ಬಿ ಓ ಡಿ. ಕ್ಯೂ ಅಂತಂದ್ರೇನು, ಇನ್ ಫ್ಲೋ ಅಥವಾ ಡಿಸ್ಚಾರ್ಜ್ ಇನ್ ಫ್ಲೋ. ಪಿ ಎಸ್ ಟಿ ಅಂತಂದ್ರೆ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್. ಈ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಒಳಗಡೆ ಕ್ಯೂ ಒಕ್ಕೊಂತು, ಒಕ್ಕೊಂಡು ಆದಮೇಲೆ ಹೊರಗಡೆ ಬರ್ತದೆ. ಕರೆಕ್ಟ? ಈಗ ಹೊರಗಡೆ ಬಂತು. ಈಗ ಹೊರಗಡೆ ಬರಬೇಕಾದ್ರೆ ಇಲ್ಲಿ ಎಷ್ಟು ಕ್ಯೂ ಹೋಗಿತ್ತು ಅಷ್ಟೇ ಕ್ಯೂ ಇಲ್ಲಿ ಬರ್ತದೆ. 100% ಅಲ್ಲ, ಎಷ್ಟು ಕ್ಯೂ ಒಳಗೆ ಒಕ್ಕೊಂಡಿತ್ತು ಅಷ್ಟೇ ಕ್ಯೂ ಒಳಗಡೆ ಬರ್ತದೆ, ಹೊರಗಡೆ ಬರ್ತದೆ. ಇಲ್ಲಿ ವೈ ನಾಟ್ ಇತ್ತು ಅಂತಂದ್ರೆ ಇಲ್ಲಿ ಎಷ್ಟಿರ್ಬೋದು, ಇದನ್ನು ಕೂಡ ವೈ ನಾಟ್ ಅಂತ ಕರಿತೀನಿ. ವೈ ನಾಟ್ ಅಂತಂದ್ರೆ ಏನಾದ್ರೆ ಬಿ ಓ ಡಿ. ಇಲ್ಲಿ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಒಳಗಡೆ ಏನು ಮಾಡಿದ್ರು, ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಒಳಗಡೆ ಓನ್ಲಿ ಸೆಡಿಮೆಂಟ್ಸನ್ನು ಸೆಟಲ್ ಮಾಡ್ಕೋಬೇಕು. ಆರ್ಗ್ಯಾನಿಕ್ ಮ್ಯಾಟರ್ ಏನದವಲ್ಲ ಅವು ಮುಂದಕ್ಕೆ ಬರಬೇಕು. ಹಾಗಾಗಿ ಇನಿಷಿಯಲ್ ಬಿ ಓ ಡಿ ಏನಿತ್ತಲ್ಲ ಅದ ಬಿ ಓ ಡಿನ ಇಲ್ಲ ಐತೆ ಅಂತ ತಿಳ್ಕೊಳ್ಳೋಣ. ಅಥವಾ ಇದನ್ನು ಬಿಟ್ಟ ಬಿಡೋದನ್ನ, ಈ ಬಿ ಓ ಡಿನ ಏನಂತ ತಿಳ್ಕೊಳ್ಳೋಣ, ಇನಿಷಿಯಲ್ ಬಿ ಓ ಡಿ ಅಂತ ತಿಳ್ಕೊಳ್ಳೋಣ. ಈ ಇನಿಷಿಯಲ್ ಬಿ ಓ ಡಿ ವಾಟರು ಮತ್ತು ಇದು ಈ ವೇಸ್ಟ್ ವಾಟರ್ ಏನಿತ್ತಲ್ಲ, ಈ ವೇಸ್ಟ್ ವಾಟರ್ ಈಗ ಎದ್ರೊಳಗೆ ಎಂಟ್ರಿ ಹಿಡಿತೈತೆ ಅಂದ್ರೆ ಏರಿಯೇಷನ್ ಟ್ಯಾಂಕ್ ಒಳಗಡೆ ಎಂಟ್ರಿ ಹಿಡಿತೈತೆ.
ಇದು ಭಾಳ ಇಂಪಾರ್ಟೆಂಟ್ ಟ್ಯಾಂಕ್. ಇದಕ್ಕೆ ಏನಂದ್ರೆ ಇದಕ್ಕೆ ಏರಿಯೇಷನ್ ಟ್ಯಾಂಕ್. ಈಗೇನು ಮಾಡ್ತು, ಏರಿಯೇಷನ್ ಟ್ಯಾಂಕ್ ಒಳಗಡೆ ಎಂಟ್ರಿ ಹೊಡಿತು. ಏರಿಯೇಷನ್ ಟ್ಯಾಂಕ್ ಒಳಗಡೆ ಕೆಲವು ಟರ್ಮ್ಸ್ಗಳನ್ನು ನೆನಪಿಡ್ಬೇಕು. ಇದಕ್ಕೆ ವಿ ಅಂತ ಕರೀತಾರೆ. ಇದಕ್ಕೆ ವಿ ಅಂತಂದ್ರೆ ವಾಲ್ಯೂಮ್ ಆಫ್ ಏರಿಯೇಷನ್ ಟ್ಯಾಂಕ್, ವಾಲ್ಯೂಮ್ ಆಫ್ ಏರಿಯೇಷನ್ ಟ್ಯಾಂಕ್ ಎ ಟಿ. ಎದರೊಳಗಿರ್ತದೆ, ಮೀಟರ್ ಕ್ಯೂಬ್ ಒಳಗಡೆ ಇರ್ಬೋದು ಅಥವಾ ಲೀಟರ್ ಒಳಗಡೆ ಮಾಡ್ಕೋಬೋದು. ಓಕೆ, ಇದು ಆದಮೇಲೆ ಇದರೊಳಗಡೆ ಬಿ ಓ ಡಿ ಎಷ್ಟು ಇರ್ತದೆ ಅಂದ್ರೆ ವೈ ಇರ್ತದೆ. ಸರ್, ಇಲ್ಲಿ ಬಿ ಓ ಡಿ ವೈ ನಾಟ್ ಬರೆದಿರಲ್ಲ ರೀ, ಮತ್ತು ಇದೇ ಬಿ ಓ ಡಿ ಇದ್ರೊಳಗೆ ಎಂಟ್ರಿ ಆಗಿರ್ತಲ್ಲ. ಹೌದು, ಕರೆಕ್ಟ್ ಐತಿ, ನೀವು ಹೇಳೋದು ಕರೆಕ್ಟ್ ಐತಿ. ವೈ ನಾಟ್ ಏನಂತಂದ್ರೆ ಇಲ್ಲಿ ಎಷ್ಟು ಬಿ ಓ ಡಿ ಇರ್ತದಲ್ಲ ಅದ ಬಿ ಓ ಡಿಗೆ ಎಂಟ್ರಿ ಹೊಡೆದಿರ್ತದೆ. ಬಟ್ ನಾನು ಇದನ್ನು ವೈ ಬರ್ದಿನಿ, ವೈ ನಾಟ್ ಯಾಕೆ ಬರ್ದಿಲ್ಲ ಅಂತೇಳಿ ಆಮೇಲೆ ಹೇಳ್ತೀನಿ. ಅರ್ಧಾಯ್ತಾ? ಈಗ ನೀವು ಅಂದ್ಕೊಂಡಿದ್ದು ಕರೆಕ್ಟ್ ಇತ್ತು. ವೈ ನಾಟ್ ಇತ್ತಂದ್ರೆ ಇಲ್ಲೂ ವೈ ನಾಟ್ ಇರಬೇಕಿತ್ತು. ಓಕೆನಾ? ಇದಕ್ಕೆ ಬಿ ಓ ಡಿ ಅಂತ ಬರಿತೀನಿ. ಬಿ ಓ ಡಿ ಆಟ್, ಬಿ ಓ ಡಿ ಆಟ್ ಏರಿಯೇಷನ್ ಟ್ಯಾಂಕ್. ಆಯ್ತಾ? ಹಾಂ, ಈಗ ಈ ನೀರು ಏನಾಗ್ತದೆ, ಇಲ್ಲಿ ಏರು ಏರು ಅವೆಲ್ಲ ಬಬಲ್ಸ್ ಗಿಬಲ್ಸ್ ಬರ್ತವೆ, ಹಾಗಾಗಿ ಅದು ವೇಸ್ಟು ಸ್ವಲ್ಪ ಆಕ್ಸಿಜನ್ನಿಗೆ ಎಕ್ಸ್ಪೋಸ್ ಆಗ್ತದೆ, ಅಲ್ಲಿ ಆಕ್ಸಿಡೇಷನ್ ಆಗಿ ಸ್ವಲ್ಪ ಡಿಕಂಪೋಸೇಷನ್ ಆಗಿ ಮುಂದಗಡೆ ಅದನ್ನು ಕಳಿಸ್ತೀವಿ. ಎಲ್ಲಿ ಕಳಿಸ್ತೀವಿ ಅಂತಂದ್ರೆ ಸೆಕೆಂಡರಿ ಸೆಟ್ಲಿಂಗ್ ಟ್ಯಾಂಕಿಗೆ ಕಳಿಸ್ತೀವಿ. ಸೆಕೆಂಡರಿ ಸೆಟ್ಲಿಂಗ್ ಟ್ಯಾಂಕ್, ಸೆಕೆಂಡರಿ ಸೆಟ್ಲಿಂಗ್ ಟ್ಯಾಂಕ್ ಒಳಗೆ ಬರ್ಬೇಕಾದ್ರೆ ಇಲ್ಲಿ ಕ್ಯೂ ಬರಕತ್ತೈತೆ ಅಂದ್ರೆ ಇಲ್ಲಿ ಎಷ್ಟು ಬರ್ತೈತಿ? ಇಲ್ಲೂ ಕೂಡ ಕ್ಯೂ ವಾಟರನ್ನು ಬರ್ತದೆ, ಇಲ್ಲಿ ಕೂಡ ಕ್ಯೂ ವಾಟರನ್ನು ಬರ್ತದೆ. ಹಂಗಾರೆ ಇದ್ರೊಳಗೆ ಬಿ ಓ ಡಿ ಎಷ್ಟು ಬರ್ತದೆ? ಇಲ್ಲಿ ಬಿ ಓ ಡಿ ಏನಿತ್ತಲ್ಲ ಏರಿಯೇಷನ್ ಇಟ್, ಅದ ಬಿ ಓ ಡಿನ ಈ ಕಡೆ ಬರ್ತದೆ. ಬಂದು ಇಲ್ಲಿ ಏನಾಗ್ತದೆ ಅಂದ್ರೆ ಸ್ವಲ್ಪ ಸೆಟ್ಲ್ ಆಗ್ತೈತಿ. ಏನಿದು ಸ್ಲಜ್ ಈ ಕಡೆಗೆ ಏನಾಗ್ತದೆ, ಸ್ವಲ್ಪ ಸೆಟ್ಲ್ ಆಗ್ತೈತೆ. ಈ ಸೆಟ್ಲ್ ಆಗಿದ್ದ ಸ್ಲಜ್ಜನ್ನು, ಸೆಟ್ಲ್ ಆಗಿದ್ದ ಸ್ಲಜ್ಜನ್ನು ಸ್ವಲ್ಪ ಕೆಳಗೆ ತೊಗೊಳೋದು, ಒಂದು ಸ್ಮಾಲ್ ಪೋರ್ಷನ್ನ ಕೆಳಗೆ ತೊಗೊಳೋದು. ಎಷ್ಟಪ್ಪ ಅಂತಂದ್ರೆ ಅದಕ್ಕೆ ಕ್ಯೂ ಆರ್ ಅಂತಾರೆ, ಕ್ವಾಂಟಿಟಿ ರಿಟರ್ನ್ಡ್. ಅಂದರೆ ಈ ಸ್ಲಜ್ಜನ್ನು ಮತ್ತೆ ಏನು ಮಾಡ್ಬೇಕು, ನೀರನ್ನ ರಿಟರ್ನ್ ಮಾಡ್ಬೇಕು. ಅದಕ್ಕೆ ಇದಕ್ಕೆ ಏನಂದ್ರೆ ಕ್ಯೂ ಆರ್, ಕ್ವಾಂಟಿಟಿ ರಿಟರ್ನ್ಡ್. ಎಷ್ಟು ಅಷ್ಟು ಅಲ್ಲ, ಇಲ್ಲಿ ಎಷ್ಟು ಕ್ಯೂ ಬಂದಿತ್ತಲ್ಲ ಅಷ್ಟು ಈ ಕಡೆ ಡೈವರ್ಟ್ ಮಾಡೋಂಗಿಲ್ಲ, ಸ್ವಲ್ಪ ಅಮೌಂಟನ್ನು ಮುಂದಗಡೆ ಕಳಿಸೋದು. ಇದಕ್ಕೇನಂತಾರೆ ಇದಕ್ಕೆ ಕ್ಯೂ ಎಫ್ಲೂಯೆಂಟ್ ಅಂತಾರೆ. ಇದಕ್ಕೆ ಇದಕ್ಕೇನಂದ್ರೆ ಕ್ಯೂ ಎಫ್ಲೂಯೆಂಟ್, ಇಲ್ಲಿ ಕ್ಲೋರಿನೇಷನ್ ಟ್ಯಾಂಕಿಗೆ ಹೋಗ್ತದೆ. ಇದನ್ನು ಸ್ವಲ್ಪ ಕಡೆ ಬಿಟ್ಟು ಒಂದು ಸ್ವಲ್ಪ ಕ್ಯೂ ಆರ್ನ ಕೆಳಗೆ ತೊಗೊಂಬರೋದು. ತಿಳಿತಾ? ಈಗ ಈ ಕ್ಯೂ ಆರನ್ನು ನಿನಗೆ ಬಿಟ್ಟಿದ್ದು, ಈ ಕ್ಯೂ ಆರನ್ನು ಪೂರಾ ಕ್ಯೂ ಆರನ್ನು ವಾಪೀಸ್ ಏರಿಯೇಷನ್ ಟ್ಯಾಂಕಿಗೆ ಕಳಿಸ್ತೀಯೋ, ಈ ಕ್ಯೂ ಆರ್ ಏನಿದೆಲ್ಲ ಈ ಕ್ಯೂ ಆರ್ನ ಪೂರಾ ಕ್ಯೂ ಆರ್ನ ವಾಪೀಸ್ ಏರಿಯೇಷನ್ ಟ್ಯಾಂಕಿಗೆ ಕಳಿಸ್ತೀಯೋ, ಅಥವಾ ಏ ಬ್ಯಾಡ್ರಿ ಸರ್ ಅಷ್ಟು ಕಳಿಸೋದು ಬೇಡ, ಸ್ವಲ್ಪ ಹೊರಗೆ ಹಾಕೊಂಡ್ರಿ, ಒಂದು ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟೇ ಯೂಸ್ ಮಾಡ್ಕೊಳೋಣ ಅನ್ನೋದಾದ್ರೆ ಸ್ವಲ್ಪ ಏನು ಮಾಡು, ಹೊರಗಡೆ ಕಳಿಸು. ಇದಕ್ಕೇನಂತಾರೆ ಅಂದರೆ ಇದು ಕ್ಯೂ ವೇಸ್ಟ್ ಅಂತಾರೆ. ಇದಕ್ಕೆ ಇದೇನಿದು ವೇಸ್ಟ್ ಆಗ್ತಿದ್ದು ಸ್ವಲ್ಪ ಅಂದರೆ ಸ್ವಲ್ಪ ಪಾರ್ಟ್ ಈ ಕಡೆಗೆ ಹಾಕಿದ್ವಿ, ಸ್ವಲ್ಪ ಪಾರ್ಟ್ ಈ ಕಡೆ ಕಳಿಸಿದ್ವಿ. ಇರುತ್ತಾ? ಇಲ್ಲ ಆಲ್ರೆಡಿ ಕ್ಯೂ ಆರ್ ಬರ್ದಿನಿ ಅಂತಂದ್ರೆ ಈ ಬಂದಿದ್ದರೊಳಗಡೆ ಒಂದು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಈ ಕಡೆ ಹೋಗಿತ್ತು ಅಂದ್ರೆ ಈ ಬಂದಿದ್ದು ಏನಿರಬೇಕಿದು? ಕ್ಯೂ ಡಬ್ಲ್ಯೂ, ಕ್ಯೂ ಆರ್ ಪ್ಲಸ್ ಕ್ಯೂ ಡಬ್ಲ್ಯೂ ಇಲ್ಲಿ ಬಂತಿದು, ಕ್ಯೂ ಆರ್ ಪ್ಲಸ್ ಕ್ಯೂ ಡಬ್ಲ್ಯೂ ಇಲ್ಲಿ ಬಂತು. ಅದರೊಳಗಡೆ ಕ್ಯೂ ಡಬ್ಲ್ಯೂನ ಹೊರಗೆ ಹಾಕ್ತೀನಿ, ಕ್ಯೂವನ್ನು ಕ್ಯೂ ಆರ್ನ ರಿಟರ್ನ್ ಈ ಕಡೆ ಕಳಿಸ್ತೀನಿ. ಹಂಗಾರೆ ರಿಟರ್ನ್ ಏನು ಮಾಡ್ತದೆ? ರಿಟರ್ನ್ ಹೋಗಿ ಮತ್ತೆ ಏರಿಯೇಷನ್ ಟ್ಯಾಂಕ್ ಒಳಗೆ ಬೀಳ್ತೈತಿ. ಈ ಏರಿಯೇಷನ್ ಟ್ಯಾಂಕ್ದು ವಾಲ್ಯೂಮನ್ನು ಹೆಂಗೆ ಡಿಸೈಡ್ ಮಾಡಬೇಕು? ವಾಲ್ಯೂಮ್ ಹೆಂಗೆ ಡಿಸೈಡ್ ಮಾಡ್ಬೇಕು ಅಂದ್ರೆ ಈ ಬರ ಕ್ಯೂ ಪ್ಲಸ್ ಕ್ಯೂ ಆರ್ ಇವೆರಡೂ ಕೂಡಿಸಿ ಇದ್ರದ್ದು ವಾಲ್ಯೂಮ್ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಮುಂದೆ ಹೋದ್ಮ್ಯಾಗ ಏನಾಗ್ತದೆ, ಈ ಕ್ಯೂ ಏನದಲ್ಲ ಈ ಕಡೆ ಎಸ್ ಎಸ್ ಟಿಗೆ ಎಷ್ಟು ಹೋಗ್ತದೆ ವಾಲ್ಯೂಮು? ಕ್ಯೂ ಪ್ಲಸ್ ಕ್ಯೂ ಆರ್ ಹೋಗ್ತದೆ, ಕ್ಯೂ ಪ್ಲಸ್ ಕ್ಯೂ ಆರ್ ಇದ್ರೊಳಗೆ ಹೋಗ್ತದೆ. ತಿಳಿತಲ್ಲ? ಹಾಂ, ಈಗ ಇದು ಕ್ಯೂ ಆರ್ ಏನದಲ್ಲ, ಒಂದು ಈ ಫಾರ್ ಎಕ್ಸಾಂಪಲ್ 1 ಲೀಟ್ರ್ ನೀರು ಈ ಕಡೆ ಬರಕತ್ತದೆ ಅಂತ ತಿಳ್ಕೊಡ್ರಿ. ಇದು 1 ಲೀಟ್ರ್ ಪರ್ ಬರ್ತಾ ಇರ್ತದೆ. 1 ಲೀಟ್ರ್ ಹಂಗೆ ಬರ್ತಾ ಇರ್ತದೆ. ಹಂಗೆ 1 ಲೀಟ್ರ್ ಇದರೊಳಗೆ ಎಷ್ಟು ಐತಿ ಈಗ? 1 ಲೀಟ್ರ್ ಇದರೊಳಗೆ ಮುಂದೆ ಎಷ್ಟು ಬಂತು? 1 ಲೀಟ್ರ್ ಕ್ಯೂ ಕ್ಯೂ. ಆಮೇಲೆ ಈಗ ಎಷ್ಟು ಐತಿ ಇದರೊಳಗೆ? 1 ಲೀಟ್ರ್. ಈ 1 ಲೀಟ್ರ್ ಒಳಗಡೆ ಒಂದು ಅರ್ಧ ಲೀಟ್ರ್ ಹೊರಗೆ ಹಾಕ್ತೀನಿ, ಅರ್ಧ ಲೀಟ್ರ್ ಈ ಕಡೆ ಬರ್ತೈತಿ. ಈಗ ಬರಕತ್ತೈತಿ ಇದು 1 ಲೀಟ್ರ್ ಬರಕತ್ತೈತಿ. ಬಟ್ ಅದ್ರ ಜೊತೆಗೆ ಈ ಅರ್ಧ ಲೀಟ್ರನ್ನ ಈ ಕಡೆ ಕೇಳಿ ತೊಗೊಳಿ. ಅರ್ಧ ಲೀಟ್ರ್ ಒಳಗಡೆ ಈ ಕಡೆಗೆ ಒಂದು ನಾಲ್ಕನೇ ಭಾಗ ಈ ಕಡೆ ಹೋಗಲಿ, ಈ ಕಡೆ ಒಂದು ನಾಲ್ಕನೇ ಭಾಗ ಹೋಗಲಿ, 1/4 ಈ ಕಡೆ, ಅವು ಇದು 1/4 ಈ ಕಡೆ ಬರ್ತೈತಿ. ಅವಾಗ ಇದು 1 ಲೀಟ್ರ್ ಒಳಗೆ ಹೊಂಟೈತದ, ಪರ್ ಸೆಕೆಂಡ್ 1 ಲೀಟ್ರ್ ಹೋಗ್ತದೆ. ಬಟ್ ಈಗ ಈ ಪೈಪ್ ಲೈನಿಗೆ ಮತ್ತೆ ಏನು ಜೋಡ್ ಆಯ್ತು? ಈಗ ಈ 1/4 ಅಂದ್ರೆ 0.25 ಲೀಟ್ರ್ ಮತ್ತೆ ಜೋಡ್ ಆಯ್ತು. ಈಗ ಅಂದ್ರೆ 1 ಲೀಟ್ರ್ 0.25 ಅಂದ್ರೆ 1.25, 1.25, 1.25, 1.25 ಅಂತಲ್ಲ, ಈಗ 1.25 ಅಂತ. ಮತ್ತೆ ಇಲ್ಲಿ ಬಂದಾಗ ಏನಂತ, ಆ 0.25 ಏನಿತ್ತಲ್ಲ ಆ 0.25ನ ಮತ್ತೆ ಅದು ಮತ್ತೆ ಹಾಫ್ ಈ ಕಡೆ ಬರ್ತದೆ, ಮತ್ತೆ 0.25 ಈ ಕಡೆ. ಅಂದ್ರೆ ಇದು ಕ್ಯೂ ಆರ್ ಏನದಲ್ಲ, ಇದು ಕ್ಯೂ ಆರ್ ರೊಟೇಷನ್ ಮಾಡಕತ್ತೈತಿ. ಇಷ್ಟು ಕ್ವಾಂಟಿಟಿ ಏನೈತಲ್ಲ, ಕಂಪ್ಲೀಟ್ ರೊಟೇಷನ್ ಆಗತ್ತೆ ನೋಡು. ಒಳಗಡೆ ಎಂಟ್ರಿ ಹೊಡೆದದ್ದು ಕ್ಯೂ, ಅದ್ರ ಒಳಗಡೆ ಹೊರಗಡೆ ಹೋಗೋದೆಷ್ಟು? ಕ್ಯೂ ಇ. ಹಂಗಾರೆ ಒಳಗಡೆ ಹೋಗಿದ್ರೊಳಗೆ ಮತ್ತೆ ಕ್ಯೂ ಈಗ ಏನು ಡಿಫ್ರೆನ್ಸು? ಹಂಗಾರೆ ಕ್ಯಾನ್ ಯು ಡಿಫೈನ್ ಕ್ಯೂ ಇ ಈಕ್ವಲ್ ಟು ವಾಟ್? ಕ್ಯೂ ಇ ಈಕ್ವಲ್ ಟು ಆಬ್ವಿಯಸ್ಲಿ ಕ್ಯೂ ಮೈನಸ್ ಸಮಥಿಂಗ್. ಯಾಕೆ? ಸಮಥಿಂಗ್ ಈಸ್ ನಾಟ್ ಕಮಿಂಗ್ ದಿಸ್ ವೇ,
ಸಮಥಿಂಗ್ ಈಸ್ ವೆಂಟ್ ದಿಸ್ ವೇ. ಹಾಂ, ಸಮಥಿಂಗ್ ಈಸ್ ವೆಂಟ್ ದಿಸ್ ವೇ ಅಂತಂದ್ರೆ ಏನು ವೆಂಟಿದೆ, ಅದು ಕ್ಯೂ ಆರ್ ಪ್ಲಸ್ ಕ್ಯೂ ಡಬ್ಲ್ಯೂ ಈಕ್ವಲ್ ಹೋಯ್ತು. ಬಟ್ ಕ್ಯೂ ಆರ್ ಇಟ್ ಈಸ್ ಅಗೇನ್ ಇನ್ ದ ಸಿಸ್ಟಮ್ ಓನ್ಲಿ. ಈ ಕ್ಯೂ ಆರ್ ಏನದಲ್ಲ, ಇದು ಸಿಸ್ಟಮ್ ಒಳಗದ, ಸಿಸ್ಟಮ್ ಬಿಟ್ಟು ಹೊರಗೇನು ಹೋಗಿಲ್ಲಲ್ಲ. ಹಂಗಾರೆ ಸಿಸ್ಟಮ್ ಬಿಟ್ಟು ಹೊರಗೆ ಹೋದರೆ ಯಾರು ಅಂದ್ರೆ ಕ್ಯೂ ಡಬ್ಲ್ಯೂ. ಹಂಗಾರೆ ಇಲ್ಲಿ ಎಷ್ಟು ನೀರು ಹೋಗ್ತದೆ ಅಂತಂದ್ರೆ ಕ್ಯೂ ಡಬ್ಲ್ಯೂ, ಕ್ಯೂ ಇ ಈಕ್ವಲ್ ಟು ಕ್ಯೂ ಮೈನಸ್ ಕ್ಯೂ ಡಬ್ಲ್ಯೂ ನೀರು ಈ ಕಡೆಗೆ ಕ್ಲೋರಿನೇಷನ್ ಹೋಗ್ತೈತಿ. ಇದು ಭಾಳ ಇಂಪಾರ್ಟೆಂಟ್ ಅರ್ಥ. ಕ್ಯೂ ಮೈನಸ್ ಕ್ಯೂ ಡಬ್ಲ್ಯೂ ನೀರು ಏನು ಹೋಗ್ತದೆ, ಈ ಕಡೆ ಕ್ಲೋರಿನೇಷನ್ ಹೋಗ್ತೈತಿ, ಈ ಕಡೆ ಕ್ಯೂ ಡಬ್ಲ್ಯೂ ವೇಸ್ಟ್ ಆಯಿತು. ಓಕೆ, ಈ ವೇಸ್ಟ್ ಆಗಿದ್ದನ್ನು ಮುಂದೆ ಏನು ಮಾಡೋದು ಆಮೇಲೆ ನೋಡೋಣ. ಓಕೆ, ಈಗ ಇದನ್ನು ಹಿಂಗೆ ಕಟ್ ಮಾಡಿ ಈ ಕಡೆ ಕ್ಯೂ ಆರ್ನ ಈ ಕಡೆ ತೊಗೊಂಡು ಈ ಕಡೆ ಕಳಿಸೋದ್ರೊಳಗೆ ಏನು ಉದ್ದೇಶ ಇತ್ತು ಅಂದ್ರೆ, ಇಲ್ಲಿ ಏನಿತ್ತಲ್ಲ, ಇದು ಮೈಕ್ರೋ ಆರ್ಗನಿಸಮ್ಸ್ ಅದಾವೆ ಇಲ್ಲಿ, ಈ ಮೈಕ್ರೋ ಆರ್ಗನಿಸಮ್ಸ್ ಅದಾವೆ. ಈ ಮೈಕ್ರೋ ಆರ್ಗನಿಸಮ್ಸನ್ನು ತೊಗೊಂಡು ಬಂದು ಮತ್ತೆ ನಾವು ಏರೇಷನ್ ಟ್ಯಾಂಕ್ ಒಳಗೆ ಬಿಡಬೇಕು. ಆ ಮೈಕ್ರೋ ಆರ್ಗನಿಸಮ್ಸ್ ಇಲ್ಲಿ ಎಷ್ಟು ಬರ್ತಾವೆ ಅಂತಂದ್ರೆ, ಇಲ್ಲಿ ಕ್ಯೂ ಆರ್ ಅಲ್ಲ ಸಾರಿ, ಇದು ಮೈಕ್ರೋ ಆರ್ಗನಿಸಮ್ಸಿಗೆ ಮೈಕ್ರೋ ಆರ್ಗನಿಸಮ್ಸ್, ಅದಕ್ಕೆ ಇನ್ನೊಂದು ಹೆಸರು ಏನಂತಾರೆ ಅಂದರೆ ಎಮ್ ಎಲ್ ಎಸ್ ಎಸ್ ಅಂತಾರೆ. ಎಮ್ ಎಲ್ ಎಸ್ ಎಸ್ ಅಂದರೆ ಒಂದ, ಮೈಕ್ರೋ ಆರ್ಗನಿಸಮ್ಸ್ ಅಂದರೆ ಒಂದ, ಹುಳ ಅಂದರೆ ಒಂದ. ಅರ್ಥ, ಎಮ್ ಎಲ್ ಎಸ್ ಎಸ್ ಅಂದರೆ ಏನಂದ್ರೆ ಮಿಕ್ಸ್ಡ್ ಲಿಕ್ಕರ್ ಸಸ್ಪೆಂಡೆಡ್ ಸಾಲಿಡ್ಸ್. ಮಿಕ್ಸ್ಡ್ ಲಿಕ್ಕರ್ ಸಸ್ಪೆಂಡೆಡ್ ಸಾಲಿಡ್ಸ್ ನೋಡು, ಮೈಕ್ರೋ ಆರ್ಗನಿಸಮ್ಸ್ ಅಂದರೂ ಒಂದ, ಎಮ್ ಎಲ್ ಎಸ್ ಎಸ್ ಅಂದರೂ ಒಂದ, ಹುಳ ನನ್ನ ಲ್ಯಾಂಗ್ವೇಜಲ್ಲಿ ಹುಳ ಅಂದರೂ ಒಂದ, ಮತ್ತು ಸಸ್ಪೆಂಡೆಡ್ ಸಾಲಿಡ್ಸ್ ಅಂದರೂ ಒಂದ. ಏನಿದು ಸಸ್ಪೆಂಡೆಡ್ ಸಾಲಿಡ್ಸ್ ಅಂದರು ಅವ. ಈಗ ಸಸ್ಪೆಂಡೆಡ್ ಸಾಲಿಡ್ಸ್ ಇವಿಷ್ಟಕ್ಕೂ ನೊಟೇಷನ್ ಏನೈತೆ ಅಂದ್ರೆ ಎಕ್ಸ್ ಇರ್ತೈತಿ, ಎಕ್ಸ್ ಇರ್ತೈತೆ. ಯೂನಿಟ್ ಏನಿರ್ತೈತೆ ಅಂದ್ರೆ ಎಮ್ ಜಿ ಪರ್ ಲೀಟರ್ ಇರ್ತೈತಿ. ಹಂಗಾದ್ರೆ ಈ ಎಸ್ ಎಸ್ ಟಿ ಕೆಳಗಡೆ ಏನು ಸೆಟ್ಲ್ ಆಗೈತಿ, ಎಕ್ಸ್ ಸೆಟ್ಲ್ ಆಗೈತಿ. ಹಂಗಾರೆ ಇಲ್ಲಿ ಎಷ್ಟು ಬಂತು ಎಕ್ಸ್ ಅಂತಂದ್ರೆ ಎಕ್ಸ್ ಆರ್ ಇಲ್ಲಿ ಬಂತು. ಎಕ್ಸ್ ಆರ್ ಏನಿದು, ಕಾನ್ಸಂಟ್ರೇಷನ್ ಆಫ್ ಸಸ್ಪೆಂಡೆಡ್ ಸಾಲಿಡ್ಸ್ ಅಥವಾ ಹುಳಗಳ ಕಾನ್ಸಂಟ್ರೇಷನ್. ಈ ಹುಳಗಳ ಕಾನ್ಸಂಟ್ರೇಷನ್ ಏನು ಇಲ್ಲಿ ಬಂತಲ್ಲ, ಅದರದ್ದು ಒಂದು ಪಾರ್ಟ್ ಈ ಕಡೆಗೆ, ಒಂದು ಪಾರ್ಟ್ ಈ ಕಡೆಗೆ ಕಳಿಸ್ತೀನಿ. ಅವಾಗ ಈ ಕಡೆ ಕಳಿಸಿದ ಪಾರ್ಟನ್ನು ಎಕ್ಸ್ ಡಬ್ಲ್ಯೂ ಅಂತೇನೆ, ಈ ಕಡೆ ಕಳಿಸಿದ ಪಾರ್ಟನ್ನು ಎಕ್ಸ್ ಆರ್ ಅಂತ ಕರಿತೀವಿ. ತಿಳಿತಾ? ಯಾಕಂದರೆ ಕ್ಯೂ ಆರ್ ಜೊತೆಗೆ ಎಕ್ಸ್ ಆರ್ ಹೋಯಿತು, ಕ್ಯೂ ಡಬ್ಲ್ಯೂ ಜೊತೆಗೆ ಎಕ್ಸ್ ಡಬ್ಲ್ಯೂ ಪಾರ್ಟ್ ಹೋಯಿತು. ಬಟ್ ಆ್ಯಕ್ಚುಲಿ ಸ್ಪೀಕಿಂಗ್ ಏನಂತಂದ್ರೆ ಎಕ್ಸ್ ಆರ್ ಈಕ್ವಲ್ ಟು ಎಕ್ಸ್ ಡಬ್ಲ್ಯೂ. ಯಾಕಂದರೆ ಇದು ಕಾನ್ಸಂಟ್ರೇಷನ್ ಬಗ್ಗೆ ಮಾತಾಡ್ಕತ್ತೀವಿ ನಾವು. ಈ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು 10 ಲೀಟ್ರ್ ಹಾಲದ ಅಂತ ತಿಳ್ಕೊಡ್ರಿ. 10 ಲೀಟ್ರ್ ಹಾಲು, 10 ಲೀಟ್ರ್ ಮಿಲ್ಕ್ ಅದ, 2 ಲೀಟ್ರ್ ವಾಟರ್ ಮಿಕ್ಸ್ ಮಾಡ್ಯದ ಅಂತ ತಿಳ್ಕೊಡ್ರಿ. ಇದನ್ನು ನಾನು ಎರಡು ಪಾರ್ಟ್ ಡಿವೈಡ್ ಮಾಡಿದ್ರೆ, ಇದನ್ನು ಎರಡು ಪಾರ್ಟ್ ಡಿವೈಡ್ ಮಾಡಿದ್ರೆ, ಈ ಕಡೆಗೊಂದು ಈ ಕಡೆಗೊಂದು ಡಿವೈಡ್ ಮಾಡಿದ್ರೆ, ಈ ಕಡೆಗೂ ಹಾಲು ಮತ್ತು ನೀರಿನ ಪ್ರಮಾಣ ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ, ಈ ಕಡೆಯೂ ಹಾಲು ಮತ್ತು ನೀರಿನ ಕಾನ್ಸಂಟ್ರೇಷನ್ ಸೇಮ್ ಇರ್ತದೆ. ಹಿಂಗೆ ಡಿವೈಡ್ ಮಾಡಿದಾಗ ಇವ್ನಿಗೆ ಹಾಲು ಹೊತ್ತು ಇವ್ನಿಗೆ ನೀರು ಹೊತ್ತು ಅನ್ನೋಕ್ಕೆ ಬರೋಂಗಿಲ್ಲ. ಹಂಗೆ ಇದ್ರದ್ದು ಮತ್ತೆ ಸ್ಮಾಲ್ ಪೋರ್ಷನ್ ಮಾಡಿದ್ರೂ ಏನಾಗ್ತದೆ, ಕಾನ್ಸಂಟ್ರೇಷನ್ ಸೇಮ್, ಕಾನ್ಸಂಟ್ರೇಷನ್ ಅದ್ರ ಪ್ರಪೋರ್ಷನ್ ಸೇಮ್ ಇರ್ತದೆ. ಹಂಗೆ ಇಲ್ಲಿ ಬಂದಿರತಕ್ಕಂಥ ಮೈಕ್ರೋ ಆರ್ಗನಿಸಮ್ ವೇಸ್ಟ್ ಎಕ್ಸ್, ಅದನ್ನು ಎಕ್ಸ್ ಆರ್ ಮತ್ತು ಎಕ್ಸ್ ಡಬ್ಲ್ಯೂ ಅಂತ ಡಿವೈಡ್ ಮಾಡಿದ್ರೂ ಕೂಡ ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ. ಅದಕ್ಕೆ ಭಾಳ ಟೆಕ್ಸ್ಟ್ ಬುಕ್ ಒಳಗಡೆ ಇಲ್ಲಿ ಎಕ್ಸ್ ಡಬ್ಲ್ಯೂ ಬರೆಯೋ ಬದಲು ಇಲ್ಲೂ ಕೂಡ ಎಕ್ಸ್ ಆರ್ ಬರೆದಿರ್ತಾರೆ. ಹೌದಾ? ನಾನು ಏನು ಮಾಡ್ತೀನಿ, ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ, ಕ್ಯೂ ಡಬ್ಲ್ಯೂ ಬೈ ಕ್ಯೂ ಡಬ್ಲ್ಯೂ ಜಾಗದೊಳಗೆ ಎಕ್ಸ್ ಡಬ್ಲ್ಯೂ ಇರ್ತದೆ, ಕ್ಯೂ ಆರ್ ಜಾಗದೊಳಗೆ ಎಕ್ಸ್ ಆರ್ ಇರ್ತದೆ. ಬಟ್ ಎಕ್ಸ್ ಆರ್ ಈಕ್ವಲ್ ಟು ಕ್ಯೂ ಆರ್ ಅಂತೇಳಿ ನೆನ್ಪಿಟ್ಕೊಂಡು, ಅಲ್ಲ ಎಕ್ಸ್ ಆರ್ ಈಕ್ವಲ್ ಟು ಎಕ್ಸ್ ಡಬ್ಲ್ಯೂ ಅಂತೇಳಿ ನೆನ್ಪಿಟ್ಕೊಂಡು. ತಿಳಿತು? ಈಗ ಇನ್ನೊಮ್ಮೆ, ಈಗ ಸೆಕೆಂಡ್ರಿ ಸೆಡಿಮೆಂಟೇಷನ್ ಟ್ಯಾಂಕ್ ಒಳಗಡೆ ಕೆಳಗಡೆ ಸೆಟ್ಲ್ ಆಗಿದ್ದ ಹುಳ, ಆ ಹುಳುಗಳು ಹಿಂಗೆ ಬರ್ತದೆ, ಎಕ್ಸ್ ಆರ್ ಹುಳ ಇರ್ತವೆ. ಆ ಎಕ್ಸ್ ಆರ್ ಹುಳದೊಳಗಡೆ ಎಕ್ಸ್ ಡಬ್ಲ್ಯೂ ಇಲ್ಲಿ ಮತ್ತು ಎಕ್ಸ್ ಆರ್ ಈ ಕಡೆಗೆ ಹೋಗ್ತದೆ. ಆ ಹುಳುಗಳು ಸೀದಾ ಬಂದು ಇಲ್ಲಿ ಬರ್ತದೆ. ಇಲ್ಲಿ ಬಂದ ಮೇಲೆ ಇದು ಎಕ್ಸ್ ಆರ್ ಆಗಂಗಿಲ್ಲ. ಯಾಕಂತಂದರೆ ಇಲ್ಲಿ ಕೆಲವು ಬರ್ತದಲ್ಲ ವೇಸ್ಟ್ ವಾಟರ್, ಅದರೊಳಗೆ ಒಂದಿಷ್ಟು ಮೈಕ್ರೋ ಆರ್ಗನಿಸಮ್ಸ್ ಇರ್ತವೆ, ಇಲ್ಲಿಂದ ಬಂದಿದ್ದು ಅದರೊಳಗೂ ಒಂದಿಷ್ಟು ಮೈಕ್ರೋ ಆರ್ಗನಿಸಮ್ಸ್ ಇರ್ತವೆ. ಅದಕ್ಕೆ ನಾವು ಇದನ್ನ ಏನಂತೀನಿ ಅಂದರೆ, ಇದಕ್ಕೆ ಎಕ್ಸ್ ಟಿ ಅಂತೀನಿ. ಇಲ್ಲಿ ರಿಯಲಿ ನಾ ಎಕ್ಸ್ ಟಿಗೆ ಏನಂತೀನಿ, ಎಮ್ ಎಲ್ ಎಸ್ ಎಸ್ ಅಂತ ಕರಿತೀನಿ. ಮಿಕ್ಸ್ಡ್ ಲಿಕ್ಕರ್ ಸಸ್ಪೆಂಡೆಡ್ ಸಾಲಿಡ್ಸ್. ಈ ಸಸ್ಪೆಂಡೆಡ್ ಸಾಲಿಡ್ಸ್ ಏನಾಯ್ತು, ಈಗ ಇದರೊಳಗಡೆ ಮಿಕ್ಸ್ ಆಯಿತು, ಹಾಗಾಗಿ ಇದಕ್ಕೆ ಎಕ್ಸ್ ಟಿ ಅಂತ ಕರಿತೀನಿ. ಅಂದರೆ ಬಿ ಓ ಡಿ ಒಳಗೆ ಏನೇನೈತಿ, ಈಗ ವಾಲ್ಯೂಮ್ ಐತೆ ಅದರದ್ದು. ಬಿ ಓ ಡಿ ಇದು ಏರೇಷನ್ ಟ್ಯಾಂಕ್ ಒಳಗೆ ಏನೈತೆ ಅಂದ್ರೆ ವಾಲ್ಯೂಮ್ ಅದ ಮತ್ತು ಬಿ ಓ ಡಿ ಅದ ಪ್ಲಸ್ ಎಕ್ಸ್ ಟಿ ಅದ, ಎಮ್ ಎಲ್ ಎಸ್ ಎಸ್ ಅದ. ಅರ್ಥೈತಾ? ಇದು ಈಗ ಇದೇ ಟೈಪ್ ಏನಾಗ್ತದೆ, ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇಲ್ಲಿ ಏನು ಬರ್ತದೆ ಅಂತಂದರೆ, ಈಗ ನೋಡೋದು ಸ್ವಲ್ಪ ಹುಳುಗಳು ಈ ಕಡೆ ಹೋದವು, ಸ್ವಲ್ಪ ಹುಳುಗಳು ಇಲ್ಲಿಯೂ ಹೋಗ್ತಾವೆ, ಎಕ್ಸ್ ಇ ಅಂತಾರೆ ಅದಕ್ಕೆ. ಹೌದಾ? ಎಲ್ಲ ಹುಳುಗಳನ್ನು ವಾಪಸ್ ಕಳ್ಸೋಂಗಿಲ್ಲ. ಕೆಲವು ಹುಳುಗಳು ಹಿಂಗೆ ಬರ್ತಾವೆ, ಕೆಲವು ಹುಳುಗಳು ಕಾನ್ಸಂಟ್ರೇಷನ್ ಈ ಕಡೆ ಹೋಗ್ತದೆ, ಕೆಲವು ಹುಳುಗಳು ಕಾನ್ಸಂಟ್ರೇಷನ್ ಈ ಕಡೆ ಹೋಗ್ತದೆ. ಆಮೇಲೆ ಹಿಂಗೆ ಬರಬೇಕಾದ್ರೆ ಈ ಕಡೆ ಹೊರಗಡೆ ಹೋಗೋದ್ರದ್ದು ಹುಳುಗಳ ಕಾನ್ಸಂಟ್ರೇಷನ್ ಎಕ್ಸ್ ಇರ್ತದೆ. ತಿಳಿತು? ಈ ಡಯಾಗ್ರಾಮು ಚೆನ್ನಾಗಿ ನೆನಪಿರ್ಬೇಕು. ಆಯಿತಾ? ಈ ಡಯಾಗ್ರಾಮ್ ಗೊತ್ತಾದಮೇಲೆ ಮುಂದಲು ಒಂದು 4 5 ಟರ್ಮ್ಸ್, 5 ಏನು 6 ಟರ್ಮ್ಸ್ ಅದಾವ, 5 ಅಥವಾ 6 ಟರ್ಮ್ಸನ್ನು ನೋಡ್ಕೊಂಬಿಡೋದು. ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇಲ್ಲಿ ಏನು ವೈ ನಾಟ್ ಇತ್ತಲ್ಲ, ಇದು ಬಿ ಓ ಡಿ. ಇಲ್ಲಿ ಬಂದ ಮೇಲೆ ಏನಾಗ್ತೈತೆ, ಅದು ವೈ ಇ ಆಗ್ತೈತಿ. ಅಂದರೆ ಎಫ್ಲೂಯೆಂಟ್ ಬಿ ಓ ಡಿ, ಇದು ಇನ್ಫ್ಲೋ ಬಿ ಓ ಡಿ,
ಇದು ಎಫ್ಲೂಯೆಂಟ್ ಬಿ ಓ ಡಿ. ಈಗ ಇನ್ಫ್ಲೋ ಬಿ ಓ ಡಿ ಭಾಳ ಇರ್ತದ, ಎಫ್ಲೂಯೆಂಟ್ ಬಿ ಓ ಡಿ ಇರ್ತೈತಿ ಕಡಿಮೆ ಇರ್ತೈತಿ. ಸರ್ ಇದನ್ನು ಏನು ಮಾಡ್ತೀರಿ ಹೇಳಿಲ್ಲ. ಓಕೆ, ಈ ಎಕ್ಸ್ ಆರ್ ಅಥವಾ ಎಕ್ಸ್ ಡಬ್ಲ್ಯೂ ಏನದು ವೇಸ್ಟ್ ಅಂತೇನು ಹೊರಗೆ ಬಂತಲ್ಲ, ಈ ವೇಸ್ಟನ್ನು ನಾವೇನು ಮಾಡ್ಬೇಕಂದ್ರೆ ಥಿಕ್ನರಿಗೆ ತೊಗೊಂಡೋಗ್ಬೇಕು. ಹೇಳಿನ ಆಲ್ರೆಡಿ, ಥಿಕ್ನರಿಗೆ ತೊಗೋಬೇಕು, ಅಲ್ಲಿ ಹೋಗಿ ಸ್ಲಜ್ ಡೈಜೆಷನ್ ಮಾಡಬೇಕು, ಆಮೇಲೆ ಸ್ಲಜ್ ಡ್ರೈಯಿಂಗ್ ಮಾಡಬೇಕು, ಸ್ಲಜ್ ಡ್ರೈಯಿಂಗ್ ಮಾಡಬೇಕು, ಆಮೇಲೆ ಡಿಸ್ಪೋಸಲ್ ಮಾಡಿ. ತಿಳಿತು, ಇಷ್ಟು ಮಾಡಿದ್ರೆ ಏರೇಷನ್ ಟ್ಯಾಂಕು ಮುಗಿತೈತಿ. ಈಗ ಇದರೊಳಗಡೆ ಏರೇಷನ್ ಟ್ಯಾಂಕ್ ಅಂದ್ರೆ ನಿಮ್ಗೆ ಗೊತ್ತೈತಿ ಮೇನ್ ಏನು ಹೇಳ್ರಿ, ಇದು ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್ ಅಂತಂದ್ರೆ ಏನು ಏನು ಹೇಳ್ರಿ, ಏರೇಷನ್ ಟ್ಯಾಂಕ್. ಈ ಏರೇಷನ್ ಟ್ಯಾಂಕಿಗೆ ಸಂಬಂಧಪಟ್ಟಂಗೆ ಒಂದು ಐದಾರು ಟರ್ಮ್ಸ್ ಅದು. ಒಂದನೇ ಟರ್ಮ್ಸ್ ಏನಂತಾರೆ ಅಂದ್ರೆ ಇದಕ್ಕೆ ಆರ್ಗ್ಯಾನಿಕ್, ಸಾರಿ ಇದಕ್ಕೇನಂತಾರೆ ಏರೇಷನ್ ಪಿರಿಯಡ್ ಅಂತಾರೆ. ಅದಕ್ಕೆ ಏರೇಷನ್ ಏರೇಷನ್ ಪಿರಿಯಡ್ ಅಂತಾರೆ, ಏರೇಷನ್ ಪಿರಿಯಡ್ ಅಂತಾರೆ. ಆರ್ ಡಿಟೆನ್ಷನ್ ಟೈಮ್ ಅಂತಾರೆ, ಆರ್ ಎಚ್ ಆರ್ ಟಿ ಅಂತಾರೆ. ಅಂದ್ರೆ ಹೈಡ್ರಾಲಿಕ್ ರಿಟೆನ್ಷನ್ ಟೈಮ್. ಹೈಡ್ರಾಲಿಕ್ ರಿಟೆನ್ಷನ್ ಟೈಮ್ ಯಾಕೆ ಹೈಡ್ರಾಲಿಕ್ ಅಂತ ವರ್ಡ್ ಯೂಸ್ ಮಾಡ್ರಿ ಅಂದ್ರೆ ನೀರು ನಿಲ್ಲಿಸುವ ಸಮಯ, ನೀರು ನಿಲ್ಲಿಸುವ ಸಮಯ ಇದು, ಅದು ಹೈಡ್ರಾಲಿಕ್ ರಿಟೆನ್ಷನ್ ಟೈಮ್. ಸರ್ ಇದು ಹೈಡ್ರಾಲಿಕ್ ಯಾಕೆ ರೀ ಮೆನ್ಷನ್ ಮಾಡಿದ್ರೆ ಅಂದ್ರೆ ಇನ್ನೊಂದು ಕಡೆಗೆ ಹೋದ್ಮೇಲೆ ಮತ್ತೆ ಬೇರೆ ಏನೋ ನಿಲ್ಲಿಸೋ ಸಮಯ ಬರ್ತೈತಿ, ಅದ್ರ ಸಲುವಾಗಿ ನಾವು ಈಗ ನೀರು ನಿಲ್ಲಿಸುವ ಸಮಯವನ್ನು ನೆನಪು ಮಾಡ್ಕೊಳ್ಳೋಣ. ಇದನ್ನು ಬೇಕಾದ್ರೆ ನೀವು ವರ್ಡನ್ನು ಡಿ ಟಿ ಅಂತ ಯೂಸ್ ಮಾಡ್ಬೋದು. ಡಿ ಟಿ ಫಾರ್ಮುಲಾ ಏನೈತೆ ಅಂದರೆ ವಾಲ್ಯೂಮ್ ಡಿವೈಡೆಡ್ ಬೈ ಕ್ಯೂ. ನೋಡಿರಿ, ವಾಲ್ಯೂಮ್ದು ಯೂನಿಟ್ ಏನೈತಿ, ಮೀಟರ್ ಕ್ಯೂಬ್ ಐತಿ. ಕ್ಯೂದು ಯೂನಿಟ್ ಏನೈತಿ, ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಇರ್ತೈತಿ. ಮೀಟರ್ ಕ್ಯೂಬ್ ಕ್ಯಾನ್ಸಲ್ ಆಗಿ ಸೆಕೆಂಡ್ ಮ್ಯಾಲ್ ಬರ್ತದೆ, ಅದನ್ನ ಹವರ್ ಒಳಗೆ ಮಾಡ್ಕೊಳೋದು. ಅದನ್ನ ಏನು ಮಾಡೋದು, ಹವರ್ ಒಳಗೆ ಮಾಡ್ಕೊಳೋದು. ನಾವು ಡಿ ಟಿ ಎಂ ಅಂತ, ಡಿ ಟಿ ಈಸ್ ಓವರ್. ಎನಿ ಡೌಟ್ಸ್? ಡಿ ಟಿ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಟ್ಯಾಂಕ್, ವಿಚ್ ಟ್ಯಾಂಕ್, ವಾಲ್ಯೂಮ್ ಆಫ್ ದ ಏರೇಷನ್ ಟ್ಯಾಂಕ್ ಡಿವೈಡೆಡ್ ಬೈ ರೇಟ್ ಆಫ್ ಸೀವೇಜ್ ಫ್ಲೋ ಇನ್ ದ ಟ್ಯಾಂಕ್. ತಿಳಿತು, ಕನ್ವರ್ಟ್ ಇಟ್ ಇನ್ ಟು ಹವರ್ಸ್. ನಾವು ಸೆಕೆಂಡ್ ಬರ್ತದ, ವೆರಿ ಇಂಪಾರ್ಟೆಂಟ್ ಟರ್ಮ್ ಸೆಕೆಂಡ್ ಬರ್ತದ, ವಾಲ್ಯೂಮೆಟ್ರಿಕ್ ಬಿ ಓ ಡಿ ಲೋಡಿಂಗ್. ವಾಲ್ಯೂಮೆಟ್ರಿಕ್ ಬಿ ಓ ಡಿ ಲೋಡಿಂಗ್, ಬಿ ಓ ಡಿ ಲೋಡಿಂಗ್. ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ, ಆರ್ಗ್ಯಾನಿಕ್ ಲೋಡಿಂಗ್ ಅಂತ. ಆರ್ಗ್ಯಾನಿಕ್ ಲೋಡಿಂಗ್ ವೆರಿ ಇಂಪಾರ್ಟೆಂಟ್. ಆರ್ಗ್ಯಾನಿಕ್ ಲೋಡಿಂಗು ಅಥವಾ ವಾಲ್ಯೂಮೆಟ್ರಿಕ್ ಬಿ ಓ ಡಿ ಲೋಡಿಂಗ್. ಬಿ ಓ ಡಿ ಅಂದ್ರೆ ಏನು? ಬಿ ಓ ಡಿ ಅಂತಂದ್ರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್. ಇದ್ರ ಮೆಜರ್ಮೆಂಟ್ ನಾವೇನು ಮಾಡ್ತೀವಿ ಅಂದರೆ ಎಮ್ ಜಿ ಪರ್ ಲೀಟರ್ ಒಳಗೆ ಮಾಡ್ತೀವಿ. ಇದ್ರ ಮೆಜರ್ಮೆಂಟ್ ಏನು ಮಾಡ್ತೀವಿ? ಮಿಲಿಗ್ರಾಮ್ ಪರ್ ಲೀಟರ್ ಒಳಗೆ ಮಾಡ್ತೀವಿ. ಬಟ್ ಇಲ್ಲಿ ಏನು ಕೇಳಾಗುತ್ತೆ ಅಂದರೆ ಎಷ್ಟು ವಾಲ್ಯೂಮ್ ಮಾಡ್ತೀಯಪ್ಪ, ವಾಲ್ಯೂಮ್ ಅಂದ್ರೆ ಟೋಟಲ್ ಬಿ ಓ ಡಿ ಎಷ್ಟು ಬರ್ತದ ಅದನ್ನ ಹೇಳು ಅಂತ ಕೇಳಾಗುತ್ತೆ ನಾವು. ಅದಕ್ಕೆ ನಾವು ವರ್ಡ್ನ ಯು ಅಂತ ಕರಿತೀವಿ. ವರ್ಡ್ ಏನದು? ಯು. ಇದಕ್ಕೆ ಆರ್ಗ್ಯಾನಿಕ್ ಲೋಡಿಂಗ್ ಅಥವಾ ಬಿ ಓ ವಾಲ್ಯೂಮೆಟ್ರಿಕ್ ಬಿ ಓ ಡಿ ಅಂತ ಕರಿತಾರೆ. ಹಿಂದಕ್ಕೆ ಬಂದ್ರೆ ಎಷ್ಟು ಬಿ ಓ ಡಿ ಎಂಟ್ರಿ ಮಾಡ್ತೀವಿ ಅಂತಂದ್ರೆ ನಾವು ಹೇಳ್ಬೋದು ನೋಡಿ. ಇಷ್ಟು ಎಷ್ಟು ಎಂಟ್ರಿ ಮಾಡ್ತೀವಿ ಅಂತಂದರೆ ವೈ ನಾಟ್ ಬಿ ಓ ಡಿ ಇಷ್ಟು ಲೀಟ್ರದ್ದು ಬಿ ಓ ಡಿ ಅಂದ್ರೆ ಇದು ಎಮ್ ಜಿ ಪರ್ ಲೀಟ್ರ್. ಒಂದು ಲೀಟ್ರಿಗೆ ಇಷ್ಟು, ಒಂದು ಎಕ್ಸಾಂಪಲ್ ಬರಿತೀನಿ. 500 ಎಮ್ ಜಿ ಪರ್ ಲೀಟ್ರ್ ಅಂದ್ರೆ ಏನು ಹೇಳ್ರಿ, ಒಂದೊಂದು ಲೀಟ್ರಿಗೆ 500 ಎಮ್ ಜಿ, ಒಂದೊಂದು ಲೀಟ್ರಿಗೆ 500 ಎಮ್ ಜಿ. ಹಂಗಾರೆ ಎಷ್ಟು ಲೀಟ್ರ್ ಅದಾವ? ಇಷ್ಟು ಲೀಟ್ರ್ ಅದಾವ, ಇಷ್ಟು ಲೀಟ್ರ್ ಪ್ರತಿ ಸೆಕೆಂಡಿಗೆ ಐತಿ. ಹಂಗಾದ್ರೆ ನೀವೇನು ಮಾಡ್ಬೋದು ಹೇಳು, ಇವೆರಡೂ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಎಮ್ ಜಿ ಪ್ರತಿ ಸೆಕೆಂಡಿಗೆ ಗೊತ್ತಾಕೈತಿ. ಹೌದಾ? ಹಿಂದ್ಗಡೆ ನೋಡಿ, ಈಗ ಎಷ್ಟು ಬಿ ಓ ಡಿ ಹಾಕ್ತಿದ್ದೀವಿ ನಾವೀಗ? ಕ್ಯೂ ಇಂಟು ವೈ ನಾಟ್. ಕ್ಯೂ ಅಂತಂದ್ರೆ ಏನು? ಮೀಟ್ರ್ ಕ್ಯೂಬ್ ಪರ್ ಸೆಕೆಂಡ್ ಅಥವಾ ಲೀಟ್ರ್ ಪರ್ ಡೇ, ಲೀಟ್ರ್ ಪರ್ ಡೇ. ಆಮೇಲೆ ವೈ ನಾಟ್ ಅಂತಂದ್ರೆ ಏನು? ಎಮ್ ಜಿ ಪರ್ ಲೀಟ್ರ್. ಎಮ್ ಜಿ ಪರ್ ಲೀಟ್ರ್ ಅಂದ್ರೆ ವೈ ನಾಟ್ ಹೇಳ್ತೈತಿ ಇಷ್ಟು ಬಿ ಓ ಡಿ, ಇಷ್ಟು ಎಮ್ ಜಿ ಬಿ ಓ ಡಿ ಪ್ರತಿ ಲೀಟರ್ಗೆ. ಹಂಗಾರೆ ಎಷ್ಟು ಲೀಟ್ರ್ ಅದಾವ? ಇಷ್ಟು ಲೀಟರು ಪ್ರತಿ ದಿನಕ್ಕೆ, ಪ್ರತಿ ದಿನಕ್ಕೆ. ಹಂಗಾರೆ ಇದು ಕ್ಯಾನ್ಸಲ್ ಆಗಿ ನಿಮಗೆ ಬರ್ತದೆ ಇಷ್ಟು ಎಮ್ ಜಿ ಪ್ರತಿ ದಿನಕ್ಕೆ, ಇಷ್ಟು ಎಮ್ ಜಿ ಪ್ರತಿ ದಿನಕ್ಕೆ ಎಂಟ್ರಿ ಆಗತ್ತದ. ಈ ಪ್ರತಿ ದಿನಕ್ಕೆ ಇಷ್ಟು ಎಂಟ್ರಿ ಆಗತ್ತದಲ್ಲ, ಅದನ್ನು ಈ ಏರಿಯೇಷನ್ ಟ್ಯಾಂಕ್ ಒಳಗೆ ಯೋಚನೆ ಮಾಡಿದ್ರೆ, ಹಂಗಾರೆ ಪ್ರತಿ ಮೀಟರ್ ಕ್ಯೂಬ್ ಆಫ್ ಏರಿಯೇಷನ್ ಟ್ಯಾಂಕ್, ಪ್ರತಿ ಮೀಟರ್ ಕ್ಯೂಬ್ ಆಫ್ ಏರಿಯೇಷನ್ ಟ್ಯಾಂಕಿಗೆ ಎಷ್ಟು ಇರ್ತದೆ ಅಂತಂದ್ರೆ ಡಿವೈಡೆಡ್ ಬೈ ಏನು ಮಾಡಬೇಕು? ಈಗ ವಿ ಮಾಡಬೇಕು. ಮುಗಿತು. ಇದು ಏನು ಅಂತಂದ್ರೆ ಇದು ಇದೇನಿದು ಆರ್ಗ್ಯಾನಿಕ್ ಲೋಡಿಂಗ್. ಇದು ಆರ್ಗ್ಯಾನಿಕ್ ಲೋಡಿಂಗ್. ದೆನ್ ವಾಟ್ ಇಸ್ ದ ಯೂನಿಟ್ ಆಫ್ ಆರ್ಗ್ಯಾನಿಕ್ ಲೋಡಿಂಗ್? ದಿಸ್ ಈಸ್ ಅ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಆ್ಯಂಡ್ ದಿಸ್ ಈಸ್ ಅ ಎಮ್ ಜಿ ಪರ್ ಲೀಟರ್ ಡಿವೈಡೆಡ್ ಬೈ ಮೀಟರ್ ಕ್ಯೂಬ್. ಅದ ನೆಕ್ಸ್ಟ್ ಈ ಮೀಟರ್ ಕ್ಯೂಬ್ ಕ್ಯಾನ್ಸಲ್ ಆಗ್ತದ. ನೆಕ್ಸ್ಟ್ ಎಮ್ ಜಿ ಪರ್ ಲೀಟರ್ ಅದ ಮತ್ತು ಸೆಕೆಂಡ್ ಅದ. ಹೌದಾ? ಅಂದರೆ ಇದ್ರ ಯೂನಿಟ್ ಆಗ್ತದ ಎಮ್ ಜಿ ಪರ್ ಲೀಟರ್ ಪರ್ ಸೆಕೆಂಡ್. ಬಟ್ ದಿಸ್ ಇಸ್ ನಾಟ್ ಅ ಸ್ಟ್ಯಾಂಡರ್ಡ್ ಯೂನಿಟ್. ಎಮ್ ಜಿ ವಿ ವಿಲ್ ಪುಟ್ ಇಟ್ ಇನ್ ಕೆ ಜಿ ಆ್ಯಂಡ್ ಲೀಟರ್ ವಿ ವಿಲ್ ಪುಟ್ ಇಟ್ ಇನ್ ಮೀಟರ್ ಕ್ಯೂಬ್. ಸೆಕೆಂಡ್ ವಿ ವಿಲ್ ಪುಟ್ ಇಟ್ ಇನ್ ಹವರ್.
ಮೀನ್ಸ್ ಕನ್ವರ್ಷನ್ ಮಾಡೋದು. ದಿಸ್ ಈಸ್ ಅ ಸಮ್ ವಾಟ್ ಸ್ಟ್ಯಾಂಡರ್ಡ್, ಬಟ್ ಸ್ಟಿಲ್ ಇದಕ್ಕಿಂತ ಸ್ಟ್ಯಾಂಡರ್ಡ್ ಇಕ್ವೇ ಇದೈತಿ, ಯೂನಿಟ್ ಐತಿ. ಏನಂದ್ರೆ ಕೆ ಜಿ ಪರ್ ಆ ಮೀಟರ್ ಕ್ಯೂಬನ್ನ ಏನಂತ ಬರೀಬೋದು ಗೊತ್ತಾ, ಮೀಟರ್ ಸ್ಕ್ವೇರ್ ಮೀಟರ್ ಪರ್ ಹವರ್ ಅಂತ ಬರೀಬೋದು. ಇದು ಸ್ಟ್ಯಾಂಡರ್ಡ್, ಕಾಂಪ್ಲಿಕೇಟ್ ಮಾಡೋದು ಬಟ್ ಸ್ಟ್ಯಾಂಡರ್ಡ್. ಇದಕ್ಕಿಂತನೂ ಸ್ಟ್ಯಾಂಡರ್ಡ್ ಅದ. ಕೆ ಜಿ ಪರ್ ಈ ಮೀಟರ್ ಸ್ಕ್ವೇರ್ನ ಹೆಕ್ಟರ್ ಒಳಗೆ ಮಾಡ್ಕೊತೀನಿ, ಹೆಕ್ಟರ್ ಮೀಟರ್ ಪರ್ ಹವರ್. ದಿಸ್ ಈಸ್ ವೆರಿ 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 ಸ್ಟ್ಯಾಂಡರ್ಡ್ ಯೂನಿಟ್ ಫಾರ್ ವಾಟ್ ಅ ವಾಲ್ಯೂಮೆಟ್ರಿಕ್ ಬಿ ಓ ಡಿ ಆರ್ ಆರ್ಗ್ಯಾನಿಕ್ ಲೋಡಿಂಗ್. ಭಾಳ ಸತಿ ಕೇಳ್ತಾರೆ ಇದನ್ನು, ಹೇಳ್ತಾ. ಈಗ ನೆಕ್ಸ್ಟ್ ಏನಂತಂದರೆ ಐದನೇದು, ಮೂರನೇದು ಫುಡ್ ಟು ಮೈಕ್ರೋ ಆರ್ಗನಿಸಮ್ ರೇಷಿಯೋ ಅಂತೇಳಿ. ಫುಡ್ ಟು ಮೈಕ್ರೋ ಆರ್ಗನಿಸಮ್ ರೇಷಿಯೋ ಅಂತಂದ್ರೆ ಈ ಮೈಕ್ರೋ ಆರ್ಗನಿಸಮ್ ಹುಳ ಅದಾವ, ಆ ಹುಳುಗಳಿಗೆ ಊಟ ಬೇಕಾಗ್ತದೆ, ಅದಕ್ಕೆ ಫುಡ್ ಅಂತಾರೆ ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ಗೊತ್ತೈತಿ. ಹಂಗೆ ನೀವು ಆ ಹುಳುಗಳಿಗೆ ಎಷ್ಟು ಆಹಾರ ಅದ ಅಂತೇಳಿ ನೀವು ಯೋಚನೆ ಮಾಡಬೇಕು. ಅರ್ಥ ಹಂಗಾದ್ರೆ ಫುಡ್ ಟು ಮೈಕ್ರೋ ಆರ್ಗನಿಸಮ್ ರೇಷಿಯೋ ಅಂತಂದ್ರೆ ಎಫ್ ಬೈ ಎಮ್ ರೇಷಿಯೋ. ಹಂಗಾರೆ ನ್ಯೂಮರೇಟರ್ ಒಳಗೆ ಏನಿರಬೇಕು, ಫುಡ್ ಇರಬೇಕು, ಕೆಳಗಡೆ ಏನಿರಬೇಕು, ಮೈಕ್ರೋ ಆರ್ಗನಿಸಮ್ಸ್ ಇರಬೇಕು. ಹಂಗಾದ್ರೆ ಎಷ್ಟು ಫುಡ್ ಐತಪ್ಪ, ಫುಡ್ ಅಂದ್ರೆ ಏನು, ವೇಸ್ಟ್ ಅಂದರೆ ಫುಡ್. ಹೌದಾ, ಎಷ್ಟು ಫುಡ್ ಅದ ಅಂತಂದ್ರೆ ಕ್ಯೂ ಇಂಟು ವೈ ನಾಟ್ ಫುಡ್ ಅದ. ಎಷ್ಟು ಅದ, ಕ್ಯೂ ಇಂಟು ವೈ ನಾಟ್ ಫುಡ್ ಅದ ಅಂದ್ರೆ ಮೀಟ್ರ್ ಎಮ್ ಜಿ ಪರ್ ಲೀಟ್ರ್, ಪ್ರತಿ ಲೀಟ್ರಿಗೆ ಇಷ್ಟು ಎಮ್ ಜಿ, ಪ್ರತಿ ದಿನಕ್ಕೆ ಇಷ್ಟು ಲೀಟ್ರು ಅಂದ್ರೆ ಪ್ರತಿ ಎಮ್ ಜಿ ಪ್ರತಿ ದಿನ, ಪ್ರತಿ ದಿನಕ್ಕೆ ಗೊತ್ತಾಕೈತಿ ಇಷ್ಟು ಫುಡ್ ಅದ. ಹಂಗಾರೆ ಮೈಕ್ರೋ ಆರ್ಗನಿಸಮ್ಸ್ ಎಷ್ಟು ಅದಾವ, ಎಷ್ಟು ಅದಾವ ಅಂತಂದ್ರೆ ಎಕ್ಸ್ ಟಿ ಅದಾವ. ಎಕ್ಸ್ ಟಿ ಅಂದ್ರೆ ಏನು, ಎಮ್ ಎಲ್ ಎಸ್ ಎಸ್. ಇಷ್ಟು ಹುಳ ಅದಾವ. ಇಷ್ಟು ಹುಳ ಹೆಂಗೆ, ಇದ್ರದ್ದು ಯೂನಿಟ್ ಏನಿದೆ, ಇದ್ರದ್ದು ಯೂನಿಟ್ ಏನಿದು, ಎಮ್ ಜಿ ಪರ್ ಲೀಟರ್ ಅದ. ಇದ್ರದ್ದು ಯೂನಿಟ್ನು ಎಮ್ ಜಿ ಪರ್ ಲೀಟರ್ ಅದ. ಹಂಗಾದ್ರೆ ಪ್ರತಿ ಲೀಟ್ರಿಗೆ ಇಷ್ಟು ಹುಳ ಅದಾವ ಅಂತ. ಹಂಗಾರೆ ಎಷ್ಟದ ಟೋಟಲ್ ವಾಲ್ಯೂಮ್ ತಗೋ, ಈಗ ಇಷ್ಟು ವಾಲ್ಯೂಮ್ ಐತಿ. ಓಕೆ, ಇಷ್ಟು ವಾಲ್ಯೂಮ್ಗೆ ಇಷ್ಟು ಹುಳ ಅದಾವ. ಹೇಳ್ತಾ ಹಂಗಾಗಿ ಏನಾಗ್ತದೆ, ಇದು ಫುಡ್ ಟು ಮೈಕ್ರೋ ಆರ್ಗನಿಸಮ್ಸ್ ರೇಷೋ. ಇದ್ರದ್ದು ಯೂನಿಟ್ ಏನಾಗ್ತೈತೆ ನೋಡ್ರಿ, ಈಗ ಇದ್ರದ್ದು ಮ್ಯಾಲಿದ್ದು ಲೀಟರ್ ಪರ್ ಡೇ, ಪಕ್ಕದ್ದು ಎಮ್ ಜಿ ಪರ್ ಲೀಟರ್ ಡಿವೈಡೆಡ್ ಬೈ ವಾಲ್ಯೂಮನ್ನು ಲೀಟರ್ನ ಬರ್ತೀನಿ, ಇದನ್ನು ಎಮ್ ಜಿ ಪರ್ ಲೀಟ್ರ್ ಒಳಗೆ ಬರಿತೀನಿ. ಇದು ಇದಕ್ಕೆ ಕ್ಯಾನ್ಸಲ್ ಆಗ್ತೈತೆ, ಲೀಟ್ರ್ ಲೀಟ್ರ್ ಕ್ಯಾನ್ಸಲ್ ಆಗ್ತೈತಿ. ಹೌದಾ, ನೆಕ್ಸ್ಟ್ ಏನಾಗ್ತದೆ, ಪರ್ ಡೇ ಆನ್ಸರ್ ಬರ್ತೈತೆ. ಅದಕ್ಕೆ ಪರ್ ಡೇ ಈಸ್ ಅ ಯೂನಿಟ್ ಆಫ್ ಎಫ್ ಬೈ ಎಮ್ ರೇಷೋ ಅಥವಾ ಡಿ ರೇಸ್ ಟು ಮೈನಸ್ ಒನ್ ಅಂತಲೂ ಬರೀತಾರೆ. ಈಸ್ ಅ ಯೂನಿಟ್ ಆಫ್ ಎಫ್ ಬೈ ಎಮ್ ರೇಷೋ. ಹೇಳ್ತಾ ಇದ್ರದ್ದು ರೇಂಜ್ ಎಷ್ಟು ಇರ್ತದ ಅಂತಂದರೆ 0.3 to 0.4 ಇರಬೇಕು ಅಂತ ಹೇಳ್ತಾರೆ. ನೋಡಿ, ಫ್ರ್ಯಾಕ್ಷನ್ ಒಳಗೆ ಅದಲ್ಲ, ಫ್ರ್ಯಾಕ್ಷನ್ ಒಳಗೆ ಅದ ಅಂತಂದ್ರೆ ಅರ್ಥ ಏನಂತಂದರೆ ಫುಡ್ ಜಾಸ್ತಿ, ಇದು ಮೈಕ್ರೋ ಆರ್ಗನಿಸಮ್ಸ್ ಜಾಸ್ತಿ ಇರಬೇಕು, ಫುಡ್ ಕಡಿಮೆ ಇರಬೇಕು, ಅಂದಾಗ ಮಾತ್ರ ಸ್ಟೆಬಿಲೈಸ್ ಆಗ್ತೈತಿ. ಅದು ತಿನ್ನೋರು ಜಾಸ್ತಿ, ಫುಡ್ ಕಡಿಮೆ ಇರಬೇಕು ಅಂದ್ರೆ ಕೆಲಸ ಚೆನ್ನಾಗಿರ್ತೈತಿ. ಅದು ತಿನ್ನೋರು ಜಾಸ್ತಿ ಇದನ್ನಂದ್ರೆ ಕೆಲಸ ಜಾಸ್ತಿ ಆಕೈತಿ. ಬಟ್ ಫುಡ್ ಕಡಿಮೆ ಇತ್ತಂತಂದ್ರೆ ಆರಾಮ ಹೊಟ್ಟೆ ಹಸ್ತಿರ್ತೈತಿ, ತಿನ್ನಿಸೋಗಿ ತಿನ್ಬೇಕಂತ ಮಾಡ್ತಾರೆ ಕೆಲಸ. ಅದು ಹಂಗೆ ಇವು 0.3 to 0.4 ಬರಬೇಕಂತ ಇವ್ರು ಹೇಳ್ತಾರೆ. ಅರ್ಧೈತ ಈ 0.3 ನೀವು ಏನು ಅನ್ಕೋಬೋದು ಅಂತಂದ್ರೆ 1/3 ಬರಿಬೋದು. 1/3 ಅಂತಂದರೆ ಎಷ್ಟು, 0.33, ದೆನ್ 0.33 ಇಸ್ ದೇರ್ ಇನ್ ಸೈಡ್ ಅಂದ್ರೆ 1/3 ಅಂದರೆ ಇದನ್ನು ಎಫ್ ಬೈ ಎಮ್ ರೇಷಿಯೋ ಬರೆದ್ರೆ ಮೈಕ್ರೋ ಆರ್ಗನಿಸಮ್ಸ್ ಎಷ್ಟು ಇರ್ತೈತೆ ನೋಡು, 3 ಪಟ್ಟು ಮೈಕ್ರೋ ಆರ್ಗನಿಸಮ್ಸ್ ಇದ್ರೆ 1 ಪಟ್ಟು ಆಹಾರ ಇರ್ಬೇಕು. ಅಂದ್ರೆ ಅದಷ್ಟು ಏನಾಗ್ತದೆ, ಚೆನ್ನಾಗಿ ಡೈಜೆಸ್ಟ್ ಆಗ್ತದೆ. ಗೊತ್ತಾಯ್ತ, ಇದು ಫುಡ್ ಟು ಮೈಕ್ರೋ ಆರ್ಗನಿಸಮ್ ರೇಷಿಯೋ. ನೆಕ್ಸ್ಟ್ ಮೂರಾದ್ವಿ, ಈಗ ನಾಲ್ಕನೇದು. ನಾಲ್ಕನೇದಕ್ಕೆ ಏನಂತಾರೆ, ಸ್ಲಜ್ ಏಜ್ ಅಂತಾರೆ ಅದಕ್ಕೆ. ಸ್ಲಜ್ ಏಜ್ ಅಂತಾರೆ. ಸ್ಲಜ್ ಏಜ್ ಅಂತಂದ್ರೆ ಇದಕ್ಕೆ ನೀವು ಬೇಕಾದ್ರೆ ಹಿಂಗೆ ಹಿಂಗೆ ಅನ್ಬೋದು. ಏನಂತ, ಸ್ಲಜ್ ರಿಟೆನ್ಷನ್ ಟೈಮ್ ಅಂತೇಳಿ, ಅಥವಾ ಮೈಕ್ರೋ ಆರ್ಗನಿಸಮ್ಸ್ ರಿಟೆನ್ಷನ್ ಟೈಮ್ ಅಂತೇಳಿ. ಅದಕ್ಕೆ ಹಿಂದ್ಗಡೆ ಹೇಳ್ತೇನೆ ಏನಂತ, ಹೈಡ್ರಾಲಿಕ್ ರಿಟೆನ್ಷನ್ ಟೈಮ್ ಐತಿ, ಅದು ನೀರು ನಿಲ್ಲಿಸುವ ಸಮಯ. ಹೈಡ್ರಾಲಿಕ್ ಯಾಕೆ ಹೆಸರು ಕೊಟ್ಟಿರೋದು, ನೀರಿನ ಬಗ್ಗೆ ಮಾತಾಡಕತ್ತಾರೆ. ಈಗ ಇದನ್ನು ಕೂಡ ನಿಲ್ಲಿಸುವ ಸಮಯನೇ. ಯಾರು ನಿಲ್ಲುವ ಸಮಯ, ಹುಳಗಳನ್ನು ನಿಲ್ಲಿಸುವ ಸಮಯ. ಗೊತ್ತಾ, ಇವು ಒಂದ್ಸತಿ ಹುಳುಗಳೇನಾದರೂ ಪಿ ಎಸ್ ಟಿ ಏರೇಷನ್ ಟ್ಯಾಂಕು ಎಸ್ ಎಸ್ ಟಿ ಇದರಿಂದ ಹುಳ ಏನು ಬಂದವಲ್ಲ, ಈ ಹುಳ ಏನು ಬಂದವಲ್ಲ ಇಲ್ಲಿಗೆ, ಇವು ಎಷ್ಟು ದಿನ ಇರ್ತಾವೆ ಇದ್ರ ಒಳಗಡೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಕ್ಕೇನಂತಾರೆ, ಮೈಕ್ರೋ ಆರ್ಗನಿಸಮ್ ರಿಟೆನ್ಷನ್ ಟೈಮ್ ಅಥವಾ ಸ್ಲಜ್ ಏಜ್ ಅಂತ ಕರೀತಾರೆ. ಇದಕ್ಕೆ ಡಿನೋಷನ್ ಥೀಟಾ ಸಿ ಅಂತಾರೆ. ಥೀಟಾ ಸಿ ಹೆಂಗೆ ಅಂತಂದ್ರೆ ಭಾಳ ಈಸಿ ಅದ, ಡಯಾಗ್ರಾಮ್ಗೆ ಹೋಗೋಣ. ಇನ್ಪುಟ್ ಡಿವೈಡೆಡ್ ಬೈ ಔಟ್ಪುಟ್ ಮಾಡೋದಷ್ಟೆ ನಾವು. ಇವು ಇನ್ಪುಟ್ ಈ ಟೋಟಲ್ ಸಿಸ್ಟಮ್ಗೆ ಎಷ್ಟು ಎಂಟ್ರಿ ಆಗಿರುತ್ತೆ ಡಿವೈಡೆಡ್ ಬೈ ಎಷ್ಟು ಹೊರಗೊಂಟದ ಅಂತೇಳಿ. ಅರ್ಥೈತಾ, ಎಂಟ್ರಿ ಎಷ್ಟು ಆಗತ್ತೆ ನೋಡ್ರಿ, ಎಂಟ್ರಿ ಎಷ್ಟು ಆಗತ್ತೆ ಅಂದ್ರೆ ಇಷ್ಟು ಎಂಟ್ರಿ ಆಗತ್ತೆ. ಎಕ್ಸಿಟ್ ಎಷ್ಟು ಎಲ್ಲಿ ಆಗತ್ತೆ,
ಇಲ್ಲಿ ಎಕ್ಸಿಟ್ ಆಗತೈತಿ ಪ್ಲಸ್ ಇಲ್ಲಿ ಎಕ್ಸಿಟ್ ಆಗತೈತಿ. ಇದನ್ನು ನಾವು ಚೆನ್ನಾಗಿ ಯೋಚನೆ ಮಾಡಬೇಕು. ಸ್ಲಜ್ ವೇಜ್ ಅಂದ್ರೆ ಈಗ ಎಂಟ್ರಿ ಎಷ್ಟಾಗತ್ತದೆ ಅಂತಂದರೆ ಇಷ್ಟು ಟೋಟಲ್ ವಾಲ್ಯೂಮ್ ಅದ, ಅದರೊಳಗಡೆ ಇಷ್ಟು ಹುಳುಗಳದ. ನೋಡಿ ನಾವಿಲ್ಲಿ ಮೈಕ್ರೋ ಆರ್ಗನಿಸಮ್ ರಿಟೆನ್ಷನ್ ಟೈಮ್ ಮಾತಾಡಕತ್ತೀವಿ ಅಂದ್ರೆ ಬರೇ ಹುಳುಗಳದ್ದು ಮಾತಾಡೋಕೆ, ಬಿ ಓ ಡಿದ ಬಗ್ಗೆ ಮಾತಾಡೋಂಗಿಲ್ಲ. ಅರ್ಥ ಇಷ್ಟು ಏನಂತಿದ್ರೆ ಎಕ್ಸ್ ಟಿ ಮತ್ತು ವಿ, ಇಷ್ಟು ವಾಲ್ಯೂಮ್ ಒಳಗಡೆ ಇಷ್ಟು ಹುಳ ಅದಾವ, ಡಿವೈಡೆಡ್ ಬಂದರೆ ಎಂಟ್ರಿ ಹೊಡಿತು, ಡಿವೈಡ್ ಹೊರಗೆ ಎಷ್ಟು ಹೊಕ್ಕ ಹುಳ ನೋಡ್ರಿ. ಕಡೆ ಹೊರಗಡೆ ಬಂದರೆ ಏನಾಗ್ತದೆ, ಹುಳ ಎಷ್ಟು ಹೊಂಟವ, ಇಲ್ಲಿ ಹೊಂಟವ ಹುಳ. ಎಕ್ಸ್ ಡಬ್ಲ್ಯೂ ಈ ಎಕ್ಸ್ ಡಬ್ಲ್ಯೂ ಕ್ಯೂ ಡಬ್ಲ್ಯೂ ಹೊರಗೆ ಹೊಂಟದ, ಮತ್ತು ಎಕ್ಸ್ ಇ ಕ್ಯೂ ಇ ಹೊರಗೆ ಹೊಂಟದ. ಅರ್ಥ ಅಂದರೆ ಹೊರಗಡೆ ಹೋಗೋದೇನಿದು ಎಕ್ಸ್ ಡಬ್ಲ್ಯೂ ಅಲ್ಲ ಕ್ಯೂ ಡಬ್ಲ್ಯೂ ಎಕ್ಸ್ ಡಬ್ಲ್ಯೂ ಪ್ಲಸ್ ಕ್ಯೂ ಇ ಎಕ್ಸ್ ಇ ಅಂತೇಳಿ. ರೈಟಾ, ಈ ನೆಕ್ಸ್ಟ್ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಇಷ್ಟ ಇಕ್ವೇಷನ್ ಇದು, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರೀತೀನಿ ಅಂತಂದ್ರೆ ಎಕ್ಸ್ ಟಿ ಡಿವೈಡೆಡ್ ಬೈ ಕ್ಯೂ ಡಬ್ಲ್ಯೂ ಅಂದರೆ ಏನು, ಕ್ಯೂ ಡಬ್ಲ್ಯೂ ಅಂದರೆ ಕ್ಯೂ ಡಬ್ಲ್ಯೂ, ಏನು ಡಿಫ್ರೆನ್ಸ್ ಇಲ್ಲ. ನೆಕ್ಸ್ಟ್ ಈ ಎಕ್ಸ್ ಡಬ್ಲ್ಯೂ ನಮ್ಗೆ ಗೊತ್ತಿರಂಗಿಲ್ಲ, ಹಂಗಾಗಿ ನಾವು ಇದನ್ನು ಎಕ್ಸ್ ಆರ್ ಅಂತ ತೊಗೋಬೋದು. ಪ್ಲಸ್ ಕ್ಯೂ ಇ ಅಂತಂದ್ರೆ ಬರೆದಿನ ಕ್ಯೂ ಮೈನಸ್ ಕ್ಯೂ ಡಬ್ಲ್ಯೂ ಇಂಟು ಎಕ್ಸ್ ಇ ಅಂತಂದ್ರೆ ಎಕ್ಸ್ ಇ. ದಿಸ್ ಈಸ್ ದ ಥೀಟಾ ಸಿ, ಇದು ಎದರೊಳಗೆ ಬರ್ತದೆ, ಇದು ಡೇಸ್ ಒಳಗಡೆ ಬರ್ತದೆ, ಇದು ಡೇಸ್ ಒಳಗಡೆ ಆನ್ಸರ್ ಬರ್ತದ ತಿಳಿದು. ನೆಕ್ಸ್ಟ್ ನೆಕ್ಸ್ಟ್ ಬರ್ತದ ಸ್ಲಜ್ ವಾಲ್ಯೂಮ್ ಇಂಡೆಕ್ಸ್ ಅಂತೇಳಿ, ಐದನೇ ಪ್ಯಾರಾಮೀಟರ್ ಬರ್ತದ ಸ್ಲಜ್ ವಾಲ್ಯೂಮ್ ಇಂಡೆಕ್ಸ್ ಅಂತೇಳಿ, ಎಸ್ ವಿ ಐ. ಸ್ಲಜ್ ವಾಲ್ಯೂಮ್ ಇಂಡೆಕ್ಸ್ ಅಂತಂದರೆ, ಸ್ಲಜ್ ವಾಲ್ಯೂಮ್ ಇಂಡೆಕ್ಸ್ ಅಂತಂದ್ರೆ ಒಂದು ವಾಲ್ಯೂಮ್ ಒಳಗಡೆ ಅಲ್ಲ, ಒಂದು ಮಿಲಿಗ್ರಾಮು ಎಷ್ಟು ವಾಲ್ಯೂಮನ್ನು ಆಕ್ಯುಪೈ ಮಾಡ್ತೈತಿ. ಹುಳ ಅದಾವಲ್ಲ ಅವು, ಯಾವ ಮೈಕ್ರೋ ಆರ್ಗನಿಸಮ್ಸ್ ಅದಾವಲ್ಲ, ಈ ಮೈಕ್ರೋ ಆರ್ಗನಿಸಮ್ಸ್ ಎದ್ರೊಳಗೆ ಮೇಜರ್ ಮಾಡ್ತಾರೆ, ಗ್ರಾಮ್ ಒಳಗೆ ಮೇಜರ್ ಮಾಡ್ತಾರೆ ಅಥವಾ ಎಮ್ ಜಿ ಒಳಗೆ ಮೇಜರ್ ಮಾಡ್ತಾರೆ. ಬಟ್ ನಾವೇನು ಮಾಡಬೇಕು, ಎಸ್ ವಿ ಐ ಕಂಡುಹಿಡಬೇಕಾದಾಗ ಆ ಮೈಕ್ರೋ ಆರ್ಗನಿಸಮ್ಸ್ ಒಳಗೆ ಗ್ರಾಮ್ ಒಳಗೆ ಮೇಜರ್ ಮಾಡಬೇಕು. ಗ್ರಾಮ್ ಒಳಗೆ ಮೇಜರ್ ಮಾಡೋಣ. ಓಕೆ, ಅವ್ರೇನು ಕೇಳ್ತಾರೆ ಅಂತಂದ್ರೆ ಎಸ್ ವಿ ಐ ಅಂತಂದ್ರೆ ಏನು ಅಂತಂದ್ರೆ, ದಿಸ್ ಇಸ್ ದ ರೇಷಿಯೋ ಏನಂತಂದ್ರೆ ವಾಲ್ಯೂಮ್ ಟು ದ ಮೈಕ್ರೋ ಆರ್ಗನಿಸಮ್ಸ್. ಇದು ರಫ್, ಇದು ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ಇಷ್ಟು ಮೈಕ್ರೋ ಆರ್ಗನಿಸಮ್ಸು ಎಷ್ಟು ವಾಲ್ಯೂಮ್ನೊಳಗೆ ಆಕ್ಯುಪೈ ಮಾಡ್ತಾವ. ಅರ್ಥದ, ಇಷ್ಟು ಮೈಕ್ರೋ ಆರ್ಗನಿಸಮ್ಸ್ ಎಷ್ಟು ಇದ್ರೊಳಗೆ. ಹಂಗಾದ್ರೆ ಇದ್ರದ್ದು ಯೂನಿಟ್ ಏನಂತಂದ್ರೆ, ಕೆಳಗಿಲ್ದ್ರದ್ದು ಮೈಕ್ರೋ ಆರ್ಗನಿಸಮ್ಸನ್ನ ಗ್ರಾಮ್ ಒಳಗೆ ಮೇಜರ್ ಮಾಡಬೇಕು, ವಾಲ್ಯೂಮನ್ನು ಎಮ್ ಎಲ್ ಒಳಗೆ ಮೇಜರ್ ಮಾಡಬೇಕು, ಹಿಂಗೆ ಮೇಜರ್ ಮಾಡಬೇಕು. ಅಂದರೆ ಇದ್ರದ್ದು ಏನು ಹೇಳ್ತೈತೆ ಅಂದ್ರೆ, ಒನ್ ಅಂತ ಬರೀಲಿ, ಇಲ್ಲಿ ಒನ್ ಅಂತ ಬರೆದು, ಇಲ್ಲಿ ನಾ ಏನು ಬರೆಯಂಗಿಲ್ಲ, ಇಲ್ಲಿ ಒನ್ ಅಂತ ಬರಿಬಾರ್ದು. ಈ 1 ಗ್ರಾಮ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಎಷ್ಟು ಎಮ್ ಎಲ್ ಒಳಗೆ ಕುಂದಿರ್ತಾವ. 1 ಮೈಕ್ರೋ ಆರ್ಗನಿಸಮ್ಸ್ 1 ಗ್ರಾಮ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಎಷ್ಟು ಎಮ್ ಎಲ್ ವಾಟರ್ ಒಳಗಡೆ ಇರ್ತಾವ ಅನ್ನೋದಕ್ಕೆ ಏನಂತಾರೆ, ಸ್ಲಜ್ ವಾಲ್ಯೂಮ್ ಇಂಡೆಕ್ಸ್ ಅಂತ ಕರಿತಾರೆ. ಅಂತ ಅದಕ್ಕೆ ಇದಕ್ಕೆ ಯೂನಿಟ್ ಯಾವಾಗಲೂ ಎಮ್ ಎಲ್ ಪರ್ ಎಮ್ ಜಿ ಇರುತ್ತೆ. ಈ ಇದಕ್ಕೆ ಇದು ಮುಗೀತು, ಇದಿಷ್ಟಾದ್ರೂ ಮುಗೀತು. ನೆಕ್ಸ್ಟ್ ಇದರೊಳಗಡೆ ಪರ್ಸೆಂಟೇಜ್ ಬಿ ಓ ಡಿ ರಿಮೂವಲ್ ಅಂತ ಬರ್ತೈತಿ. ಆರನೇದು ಭಾಳ ಇಂಪಾರ್ಟೆಂಟ್. ಆರನೇ ಪಾಯಿಂಟ್ ಏನಂತಂದ್ರೆ ಪರ್ಸೆಂಟೇಜ್ ಬಿ ಓ ಡಿ ರಿಮೂವಲ್. ಈಗ ಒಳಗಡೆ ಎಂಟ್ರಿ ಎಷ್ಟಿತ್ತು ಬಿ ಓ ಡಿ, ಇಷ್ಟು ಎಂಟ್ರಿ ಆಗ್ತಿತ್ತು. ವೈ ನಾಟ್ ಬಿ ಓ ಡಿ ಎಂಟ್ರಿ ಆಗ್ತಿತ್ತು, ಹೊರಗಡೆ ಹೋದಾಗ ಎಷ್ಟು ಇರ್ತಿತ್ತು, ಅದರದ್ದು ವೈ ಇ ಇರ್ತಿತ್ತು. ಫಾರ್ ಎಕ್ಸಾಂಪಲ್, ಇಲ್ಲಿ 500 ಎಮ್ ಜಿ ಪರ್ ಲೀಟರ್ ಬಿ ಓ ಡಿ ಇದ್ದಿತ್ತು ಅಂತ ತಿಳ್ಕೊಡ್ರಿ. ಇಲ್ಲಿ ಹೊರಗಡೆ ಹೋದ್ಮೇಲೆ ಅದೊಂದು 25 ಎಮ್ ಜಿ ಪರ್ ಲೀಟ್ರು ಹೊರಗಡೆ ಹೋಗೋ ಬಿ ಓ ಡಿ ಇತ್ತು ಅಂತ ತಿಳ್ಕೊಡ್ರಿ. ಅದರ ಅರ್ಥ ಏನು, ಅದರ ಅರ್ಥ ಏನು, ಎಂಟ್ರಿ 500 ಎಮ್ ಜಿ ಪರ್ ಲೀಟ್ರ್ ಆಗ್ತಿತ್ತು, ಎಕ್ಸಿಟ್ಟು 25 ಎಮ್ ಜಿ ಪರ್ ಲೀಟ್ರ್ ಆಗಿತ್ತಂದರೆ ಇದರರ್ಥ 475 ಎಮ್ ಜಿ ಪರ್ ಲೀಟರ್ ಬಿ ಓ ಡಿ ಏನು ಮಾಡ್ಯಾರ ಅಂದ್ರೆ ರಿಮೂವ್ ಮಾಡ್ಯಾರ, ರಿಮೂವ್ ಮಾಡ್ಯಾರ, ರಿಮೂವ್ಡ್. ಅರ್ಥ ಅಂದ್ರೆ ವಾಟ್ ಈಸ್ ಬಿ ಓ ಡಿ, ಬಿ ಓ ಡಿ ರಿಮೂವ್ಡ್, ಬಿ ಓ ಡಿ ರಿಮೂವ್ಡ್ ಎಷ್ಟದ, ಬಿ ಓ ಡಿ ರಿಮೂವ್ಡ್ ಈಕ್ವಲ್ ಟು ಬಿ ಓ ಡಿ ಎಂಟ್ರಿ, ದಟ್ ಈಸ್ ಸ್ಟಾರ್ಟಿಂಗ್ ಬಿ ಓ ಡಿ ಮೈನಸ್ ಬಿ ಓ ಡಿ ಎಟ್ ಎಕ್ಸಿಟ್ ಆರ್ ಎಫ್ಲೂಯೆಂಟ್ ಬಿ ಓ ಡಿ. ಇಷ್ಟು ಮಾಡಿದ್ರೆ ಏನಪ್ಪ, ಬಿ ಓ ಡಿ ರಿಮೂವಲ್ ಬರುತ್ತೆ. ಬಟ್ ಇದನ್ನು ನೀವು ಪರ್ಸೆಂಟೇಜ್ ಬೇಕಿತ್ತಂದ್ರೆ ಪರ್ಸೆಂಟೇಜ್ ಬಿ ಓ ಡಿ ರಿಮೂವಲ್, ಪರ್ಸೆಂಟೇಜ್ ಬಿ ಓ ಡಿ ರಿಮೂವಲ್ ಬೇಕಿತ್ತಂದ್ರೆ ಅವಾಗೇನು ನೋಡಬೇಕು, ವೈ ನಾಟ್ ಮೈನಸ್ ವೈ ಇ ಡಿವೈಡೆಡ್ ಬೈ ವೈ ನಾಟ್ ಇಂಟು 100. ಇದೇನಿದು ಪರ್ಸೆಂಟೇಜ್ ಬಿ ಓ ಡಿ ರಿಮೂವಲ್. ಇರುತ್ತಾ, ನೆಕ್ಸ್ಟ್ 7ನೇ ಪ್ಯಾರಾಮೀಟರ್ ಬರ್ತದೆ, ಭಾಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ 7ನೇದು ಏನಂತಂದರೆ, ಈಗ ನಾ ನಿಮ್ಗೆ ಗೊತ್ತದ ಇದು ಪಿ ಎಸ್ ಟಿ ಅದ, ಇದು ಏರೇಷನ್ ಟ್ಯಾಂಕ್ ಅದ, ಇದು ಎಸ್ ಎಸ್ ಟಿ ಅದ, ಇದು ಮುಂದಗಡೆ ಹೋದ್ರೆ ಕ್ಲೋರಿನೇಷನ್ ಬರ್ತದೆ. ಈ ಎಸ್ ಎಸ್ ಟಿಯಿಂದ ಈ ಎಸ್ ಎಸ್ ಟಿಯಿಂದ ಕೆಳಗಡೆ ಸ್ಲಜ್ಜನ್ನು ತೊಗೊಂಡು
ಈ ಕಡೆ ಕಳಿಸ್ತಾರೆ. ಇದು ಕ್ಯೂ ಬರಾಕತ್ತಿತ್ತು ಅಂದರೆ ಇದು ಕ್ಯೂ ಹೋಗಿರ್ತದ, ಫಸ್ಟ್ ಕ್ಯೂ ಹೋಗಿರ್ತದ, ಅದ ಕ್ಯೂ ಇಲ್ಲಿ ಬರ್ತಿರ್ತದ. ಬಟ್ ಇಲ್ಲಿ ನಾವು ಕ್ಯೂ ಆರ್ನ ಸರ್ಕ್ಯುಲೇಟ್ ಮಾಡಿದ್ರಿಂದ ಇದೇನಾಗಿತ್ತು, ಮತ್ತೆ ಕ್ಯೂ ಪ್ಲಸ್ ಕ್ಯೂ ಆರ್ ಆಗ್ತದೆ. ಹಂಗಾರೆ ಕ್ವಶನ್ ಏನಂದ್ರೆ, ಸರ್ ಇದನ್ನು ಎಷ್ಟು ಕ್ಯೂ ಆರನ್ನು ಈ ಕಡೆ ಕೆಳಗೆ ತೊಗೊಂಬಂದು ಮತ್ತೆ ವಾಪಸ್ ಸರ್ಕ್ಯುಲೇಟ್ ಮಾಡ್ಬೇಕ್ರಿ? ಇದಕ್ಕೇನರ ಒಂದು ಗೈಡ್ಲೈನ್ಸ್ ಅದ ಅನ್ನು? ಇದನ್ನಂದ್ರೆ ಎಷ್ಟು ಕ್ವಾಂಟಿಟಿ ನೀರನ್ನು ರೀಸರ್ಕ್ಯುಲೇಟ್ ಮಾಡಬೇಕು, ಗೈಡ್ಲೈನ್ಸ್ ಅದ ಅನ್ನು ಅಂದ್ರೆ ಐತಿ ಎಂಪೆರಿಕಲ್ ಗೈಡ್ಲೈನ್ಸ್ ಅದ, ದಟ್ ಕ್ಯೂ ಆರ್ ಈಕ್ವಲ್ ಟು ಕ್ಯೂ ಆರ್ ಈಕ್ವಲ್ ಟು ಕ್ಯೂ ಇಂಟು ಕ್ಯೂ ಇಂಟು ಎಕ್ಸ್ ಟಿ ಡಿವೈಡೆಡ್ ಬೈ ಎಕ್ಸ್ ಟಿ ಡಿವೈಡೆಡ್ ಬೈ 10^6 ಡಿವೈಡೆಡ್ ಬೈ ಎಸ್ ವಿ ಐ ಮೈನಸ್ ಎಕ್ಸ್ ಟಿ. ಇದು ಫಾರ್ಮುಲಾ. ಈ ಎಕ್ಸ್ ಟಿ ಅಂತಂದ್ರೆ ಏನು, ಹುಳಗಳು, ಇದು ಹುಳಗಳು ಎಮ್ ಜಿ ಪರ್ ಲೀಟರ್ ಒಳಗೆ, ಎಸ್ ವಿ ಐ ಅಂತಂದ್ರೆ ಎಮ್ ಜಿ ಪರ್ ಅಲ್ಲ ಎಮ್ ಎಲ್ ಪರ್ ಎಮ್ ಜಿ, ಅದನ್ನು ಪ್ರೀವಿಯಸ್ಲಿ ಕ್ಯಾಲ್ಕುಲೇಟ್ ಮಾಡಿ ಇವ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು ಕ್ಯೂ ಮಾಡಿದ್ರೆ ಆನ್ಸರ್ ಏನು ಬರ್ತದೆ ನೋಡಿ, ಅದು ಕ್ಯೂ ಆರ್. ಅದು ಅಷ್ಟು ಏನು ಮಾಡ್ಬೇಕು, ನೀವು ಸಾಗಿಸ್ಬೋದು ಅಷ್ಟನ್ನು, ನೀವು ರಿಟರ್ನ್ ಸ್ಲಜ್ಜನ್ನು ಸಾಗಿಸ್ಬೋದು ಅಂತ ಹೇಳ್ತಾರೆ. ಹೇಳ್ತದೆ ಇಷ್ಟು ಭಾಳ ಇಂಪಾರ್ಟೆಂಟ್. ಈಗ ಇದುಗಳದ್ದು ರೇಂಜನ್ನು ಬರ್ಕೊಂಬಿಡಿ ಅಂದ್ರೆ ನಿಮ್ಗೆ ಏನಾಗ್ತದೆ, ಮುಂದೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಭಾಳ ಈಸಿ ಆಗ್ತದೆ. ಓಕೆನಾ? ಒಂದನೇ, ಎಂ ಎಲ್ ಎಸ್ ಎಸ್ ಅಂದರೆ ಮಿಕ್ಸ್ಡ್ ಲಿಕ್ಕರ್ ಸಸ್ಪೆಂಡೆಡ್ ಸಾಲಿಡ್ಸ್ ಎಷ್ಟು ಇರ್ತದೆ ಅಂತಂದ್ರೆ, ರೇಂಜು 1500 to 3000 ಎಮ್ ಜಿ ಪರ್ ಲೀಟರ್. ಓಕೆ, ನೆಕ್ಸ್ಟ್ ಇನ್ನೊಂದು ವರ್ಡ್ ಬರ್ತದೆ, MLVSS ಅಂತೇಳಿ. MLVSS ಅಂದ್ರೆ ಮಿಕ್ಸ್ಡ್ ಲಿಕ್ಕರ್ ವಾಲಟೈಲ್ ಸಸ್ಪೆಂಡೆಡ್ ಸಾಲಿಡ್ಸ್. ನಾವು ಸಾಲಿಡ್ಸನ್ನು ಸ್ಟಡಿ ಮಾಡಬೇಕಾದಾಗ ನಿಮ್ಗೆ ಹೇಳಿದ್ದೀನಿ ಹೆಂಗಂತಂದ್ರೆ, ಸಸ್ಪೆಂಡೆಡ್ ಸಾಲಿಡ್ಸ್ ಒಳಗಡೆ ಎರಡು ಬರ್ತಾವೆ ಅಂತ ಹೇಳಿದ್ದೆ. ಒಂದು ವಾಲಟೈಲ್ಸ್ ಸಾಲಿಡ್ಸ್, ವಾಲಟೈಲ್ ಸಸ್ಪೆಂಡೆಡ್ ಸಾಲಿಡ್ಸ್, ಇನ್ನೊಂದು ನಾನ್ ವಾಲಟೈಲ್ ಅಂತೇಳಿ. ಹಾಗಾಗಿ ಅಕಸ್ಮಾತ್ ಹುಳಗಳು ಹಾರಿ ಹೋಗೋ ಹುಳಗಳಿದ್ವು ಅಂತೇಳಿ, ರೆಕ್ಕೆ ಇದ್ದಿರ್ತಕ್ಕಂಥ ಹುಳಗಳಿದ್ರೆ ಅದಕ್ಕೆ MLVSS ಅಂತಾರೆ, ಮಿಕ್ಸ್ಡ್ ಲಿಕ್ಕರ್ ವಾಲಟೈಲ್ ಸಸ್ಪೆಂಡೆಡ್ ಸಾಲಿಡ್ಸ್ ಅಂತಾರೆ. ಬಟ್ ಇದು ನಮ್ಗೆ ಎಷ್ಟು ಇರ್ತೈತೆ ಅಂತ ಗೊತ್ತಿರಂಗಿಲ್ಲ. ಇದು ಯಾವಾಗಲೂ ನಾವು ಹೆಂಗೆ ತೊಗೋಬೇಕಂತಂದ್ರೆ, ದಿಸ್ ಮಸ್ಟ್ ಬಿ ಆಲ್ವೇಸ್ ಟೇಕನ್ ಆ್ಯಸ್ 0.8 MLSS ತೊಗೋಬೇಕು, 0.8 MLSS ತೊಗೊಳ್ಬೇಕು. ಅರ್ಥೈತಾ? ಅಂದ್ರೆ ಇವು ಸ್ವಲ್ಪ 20% ಇರ್ಬೋದು ಅಂತ ಅರ್ಥ, ಅಷ್ಟು ಆಸ್ಪಾಸ್. ನೆಕ್ಸ್ಟ್ ಫುಡ್ ಟು ಮೈಕ್ರೋ ಆರ್ಗನಿಸಮ್ಸ್ ರೇಷ್ಯೋ ಎಷ್ಟು ಇರಬೇಕಂತ ಆಲ್ರೆಡಿ ಹೇಳಿದ್ದೀನಿ, 0.3 to 0.4 ಅಂತ ಬರಿಬೋದು. ಕೆಲವು ಟೆಕ್ಸ್ಟ್ ಬುಕ್ ಒಳಗಡೆ ಈವನ್ 0.2 to 0.4 ಅಂತಲೂ ಬರೀತಾರೆ. ಬಟ್ ಆಲ್ವೇಸ್ ರಿಮೆಂಬರ್, ಇಟ್ ಶುಡ್ ಬಿ ಆಲ್ವೇಸ್ ಲೆಸ್ ದ್ಯಾನ್ 0.5. ಆಯ್ತಾ? ನೆಕ್ಸ್ಟ್ ಏರೇಷನ್ ಟ್ಯಾಂಕ್ ಅಲ್ಲ, ಡಿಟೆನ್ಷನ್ ಟೈಮ್ ಅಥವಾ HRT ಹೈಡ್ರಾಲಿಕ್ ರಿಟೆನ್ಷನ್ ಟೈಮ್, ಅದು 4 to 8 hours ಆಲ್ರೆಡಿ ಬರ್ಸಿದೆ. ಓಕೆನಾ? ವಾಲ್ಯೂಮೆಟ್ರಿಕ್ BOD ಅಥವಾ ಆರ್ಗ್ಯಾನಿಕ್ ಲೋಡಿಂಗ್ ಎಷ್ಟು ಇರ್ತದೆ ಅಂತಂದರೆ, ಅರೌಂಡು 700 to 700 ಇರ್ತದೆ. ಇದು ಗ್ರಾಮ್ ಆಫ್ BOD ಅಪ್ಲೈಡ್ ಪರ್ ಮೀಟರ್ ಕ್ಯೂಬ್. ಯೂನಿಟ್ ಏನಂತಂದರೆ ಗ್ರಾಮ್ ಆಫ್ BOD ಅಪ್ಲೈಡ್ ಪರ್ ಮೀಟರ್ ಕ್ಯೂಬ್ಗೆ ಇರ್ತದೆ. ನೆಕ್ಸ್ಟ್ SRT ಅಂದರೆ ಸ್ಲಜ್ ರಿಟೆನ್ಷನ್ ಟೈಮು, ಅದು ಅಥವಾ ತೀಟಾ ಸಿ ಅಂತಾರೆ ಇದಕ್ಕೆ, ಸ್ಲಜ್ ಏಜ್ ಅಂತಾರೆ. ದಟ್ ಈಸ್ ಎಷ್ಟು ಇರ್ಬೇಕಂದ್ರೆ 5 to 15 days. 5 to 15 days. ನೆಕ್ಸ್ಟ್ ವಾಲ್ಯೂಮ್ ಆಫ್ ರಿಟರ್ನ್ ಸ್ಲಜ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಇನ್ಫ್ಲೂಯೆಂಟ್ ಸ್ಲಡ್ಜ್, ಅದರದ್ದು ರೇಷಿಯೋ ಏನಾದರೂ ಬೇಕಿತ್ತಂದ್ರೆ ಏನಂತ, ವಾಲ್ಯೂಮ್ ಆಫ್ ರಿಟರ್ನ್ ಸ್ಲಜ್ ಅಂದರೆ QR ಡಿವೈಡೆಡ್ ಬೈ ಇನ್ಫ್ಲೋ ಸ್ಲಜ್ ಅಂದರೆ ಕ್ಯೂ, ದ್ಯಾಟ್ ಈಸ್ ಈಕ್ವಲ್ ಟು ಎಷ್ಟಿರಬೇಕು, 0.25 to 0.5. ಅಂದ್ರೆ ಏನು ಹೇಳ್ರಿ, QR = 0.25 QR = 0.5 Q. ಅಂದ್ರೆ ನೀವೇನು ನೋಡಬೇಕು, ಇಷ್ಟು ವಾಟರ್ನ ನೀವೇನು ಮಾಡ್ಬೋದು, ಕ್ಯೂ ಒಂದೇನೋ 1000 liter ಇತ್ತಂದ್ರೆ 1000 liter ಇಂಟು 0.25 ಎಷ್ಟು ಬರ್ತಲ್ಲ ಅದನ್ನ ಕ್ಯೂ ಆರ್ ಅಂತೇಳಿ ಸರ್ಕ್ಯುಲೇಟ್ ಮಾಡ್ಕೋಬೋದು, 0.25 to 0.5. ಅಂದರೆ ಇದಕ್ಕೆ ನಿಮ್ಗೆ ಇನ್ನೊಂದು ಹೆಸರು ಏನಂತಂದ್ರೆ ರೀಸರ್ಕ್ಯುಲೇಷನ್ ರೇಷಿಯೋ ಅಂತಲೇ ಕರಿಬೋದು. ಇದಕ್ಕೆ ಇದಕ್ಕೆ ಸರ್ಕ್ಯುಲೇಷನ್ ರೇಷಿಯೋ ಅಥವಾ ರೀಸರ್ಕ್ಯುಲೇಷನ್ ರೇಷಿಯೋ ಅಂತ ಕರೀತಾರೆ. ನೆಕ್ಸ್ಟ್ ಏರೇಷನ್ ಟ್ಯಾಂಕದ BOD ರಿಮೂವಲ್ ಎಷ್ಟು ಇರ್ತದೆ ಅಂತಂದ್ರೆ, ಇದು 85 to 95% ಇರ್ತದೆ. 85 to 95% BOD ಏನು ಮಾಡ್ತದೆ, ರಿಮೂವ್ ಮಾಡ್ತದೆ. ಇದೊಂದು ಎಕ್ಸ್ಟ್ರಾ ಒಂದು ನಾಲೆಜ್ ಫುಲ್ಗಿರಲಿ, ಏನಂತಂದ್ರೆ KG ಆಫ್ ಆಕ್ಸಿಜನ್
ಜಿ ಆಫ್ ಆಕ್ಸಿಜನ್ ರಿಕ್ವೈರ್ಡ್, ಕೆ ಜಿ ಆಫ್ ಆಕ್ಸಿಜನ್ ಆಫ್ ರಿಕ್ವೈರ್ಡ್ ಪರ್ ಕೆ ಜಿ ಬಿ ಓ ಡಿ, ಪರ್ ಕೆ ಜಿ ಬಿ ಓ ಡಿ ರಿಮೂವಲ್ ರಿಮೂವಲ್ ಮಸ್ಟ್ ಬಿ ಎಷ್ಟಂತಂದ್ರೆ 0.8 to 1.1. ಮೀನಿಂಗ್ ಏನಂದ್ರೆ ನೀವು ಬಿ ಓ ಡಿ ರಿಮೂವ್ ಮಾಡಬೇಕಾ, ನಿಮ್ಮ ಹತ್ರ ಎಷ್ಟೋ ಒಂದಿಷ್ಟು ಕೆ ಜಿ ಗಟ್ಟಲೆ ಬಿ ಓ ಡಿ ಐತಿ, ಆ ಬಿ ಓ ಡಿನ ರಿಮೂವ್ ಮಾಡೋಕೆ ನಿಮಗೇನು ಬೇಕು ಆಕ್ಸಿಜನ್ ಬೇಕಾಗುತ್ತೆ. ಹಂಗಾದ್ರೆ ಪರ್ ಕೆ ಜಿ ಬಿ ಓ ಡಿ ರಿಮೂವ್ ಮಾಡೋಕೆ ಎಷ್ಟು ಕೆ ಜಿ ಆಕ್ಸಿಜನ್ ಬೇಕು ಅಂದ್ರೆ 0.8 to 1.1 ಕೆ ಜಿ ಆಕ್ಸಿಜನ್ ಬೇಕು. ನೆಕ್ಸ್ಟ್ ಏರ್ ರಿಕ್ವೈರ್ಡ್ ಪರ್ ಕೆ ಜಿ ಬಿ ಓ ಡಿ ಅಂತಂದ್ರೆ ಏರ್ ರಿಕ್ವೈರ್ಡ್ ಪರ್ ಕೆ ಜಿ, ಈಗ ಅದು ಆಕ್ಸಿಜನ್ ರಿಕ್ವೈರ್ಡ್ ಹೇಳಿದೆ. ಹಂಗೆ ನಿಮ್ಗೆ ಏನಾದರೂ ಏರ್ ಬ್ಲೋ ಮಾಡಿದೆ ಏರ್ನೇ ಆಕ್ಸಿಜನ್ ಇರುತ್ತೆ. ಏರ ಏನಾದ್ರು ಕ್ಯಾಲ್ಕುಲೇಟ್ ಮಾಡೋದಂತಂದ್ರೆ 4200 m³ ಆಫ್ ಏರ್ ರಿಕ್ವೈರ್ಡ್ ಪರ್ ಕೆ ಜಿ ಬಿ ಓ ಡಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್ ಬಗ್ಗೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ. ಹೇಳ್ತು ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಿಫೋರ್ ಥ್ಯಾಂಕಿಂಗ್ ಯು, ಈ ಕಾನ್ಸೆಪ್ಟ್ ಭಾಳ ಈಸಿ ಅದ, ಕಾನ್ಸೆಪ್ಟ್ ಏನದ ಭಾಳ ಈಸಿ ಅದ. ಬಟ್ ಡಿಫಿಕಲ್ಟಿ ಎಲ್ಲಿ ಆಗ್ತದೆ ಅಂದರೆ ಯೂನಿಟ್ ಕನ್ವರ್ಷನ್ನು, ಅವುಗಳನ್ನು ಕನ್ವರ್ಟ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡೋದು, ಆಮೇಲೆ ಪ್ರಾಬ್ಲಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು, ಅದರೊಳಗಡೆ ನಿಮ್ಮದು ಟೈಮ್ ಜಾಸ್ತಿ ಹೋಗ್ತದೆ. ಹೌದಲ್ಲ, ಹಾಗಾಗಿ ನಿಮ್ಗೆ ಎಕ್ಸಾಮ್ಸ್ರೊಳಗಡೆ ಯೂನಿಟ್ ಕನ್ವರ್ಷನ್ಸ್ನ ಚೆನ್ನಾಗಿ ನೋಡ್ಕೋಬೇಕು. ಒಂದೆರಡು ಮೂರು ಎಕ್ಸಾಂಪಲ್ಸ್ ಹೇಳ್ತೀನಿ ನೋಡಿ ನಿಮ್ಗೆ, ಒಂದೆರಡು ಮೂರು ಎಕ್ಸಾಂಪಲ್ಸ್ ಹೇಳ್ತೀನಿ, ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಚಲೋತ್ತಿನಾಗಿ, ಪ್ರಾಕ್ಟಿಕಲ್ ಥಿಂಕ್ ಮಾಡೋದು ಎಕ್ಸಾಂಪಲ್. ಓಕೆನಾ, ಒಂದು ಊರೊಳಗಡೆ ಒಂದು 1 ಲಕ್ಷ ಜನ ಅದರ ಅಂತ ತಿಳ್ಕೊಳ್ಳಿ. ಎಷ್ಟಿದಾರೆ? 1 ಲಕ್ಷ ಜನ ಅದರ. ಒಬ್ಬೊಬ್ಬರು 2 ಲೀಟ್ರ್ ನೀರು ಕುಡಿತಾರ ಅಂತ ತಿಳ್ಕೊಡ್ರಿ. ಆಮೇಲೆ 0.8ರಷ್ಟು ಅವರು ಹೊರಗಡೆ ಹಾಕ್ತಾರ ಅಂತ ತಿಳ್ಕೊಡ್ರಿ. ಹಂಗಾರ ಎಷ್ಟಾಗ್ತಿದ್ದು, ಎಷ್ಟಾಗ್ತಿದ್ದು ಅಂದರೆ 1 ಲ್ಯಾಕ್ × 200 × 0.8. ಆಲ್ವೇಸ್ ಐ ರೆಕಮೆಂಡ್ ಯು ಟು ರೈಟ್ ಇಟ್ ಇನ್ MLD. ಎಷ್ಟು ಬಂತಿದ್ದು? 16 MLD ಬರ್ತೈತೆ. ಇನ್ನು ಫಸ್ಟ್ ಬರ್ಕೊಂಬಿಡ್ರಿ, ಬರ್ಕೊಂಡು ಆಮೇಲೆ ಮುಂದೆ ಮತ್ತೆ ಇದು ಬೇಕಾದ್ರೆ ಕನ್ವರ್ಟ್ ಮಾಡ್ಕೊಡ್ರಿ. ಈ 16 MLDನ ಕನ್ವರ್ಟ್ ಮಾಡ್ಕೊಳಕ್ಕೆ 16 × 10⁶ ಡಿವೈಡೆಡ್ ಬೈ, ಇದು ಲೀಟ್ರ್ ಆಯ್ತಿದ್ದು, × 10⁻³, ಇದು m³ ಆಯಿತು, ಡಿವೈಡೆಡ್ ಬೈ 3600 ಅವರ್ಸಿಗೆ ಆಯಿತು, × 24 ಅವರ್ಸ್, ಈಗ ಇದೇನಾಯ್ತು m³ ಪರ್ ಸೆಕೆಂಡ್ ಆಗೈತಿ. ಓಕೆ, ನಮಗೆ ಆಲ್ಮೋಸ್ಟ್ m³ ಪರ್ ಸೆಕೆಂಡ್ ಬೇಕಾಗಂಗಿಲ್ಲ. ನಿಮಗೆ m³ ಪರ್ ಹವರ್ ಬೇಕಿತ್ತಂದ್ರೆ ಏನು ಮಾಡೋದು? 16 × 10⁶ × 10⁻³ ಡಿವೈಡೆಡ್ ಬೈ 3600 ಸಾಕು, ಇದೇನಾಯ್ತದೆ m³ ಪರ್ ಹವರ್ ಆಯಿತು. ಕರೆಕ್ಟಾ? ತಪ್ಪು, ಇದು ಬೇಡ. ಬಿಕಾಸ್ m³ ಪರ್ ಡೇ ಇದ್ದಿದ್ದನ್ನು ಹವರ್ ಮಾಡ್ಬೇಕಂದ್ರೆ 24 ಅಷ್ಟೇ ಮಾಡ್ಬೇಕು, 24 ಅವರ್ಸ್ ಅಂದರೆ m³ ಪರ್ ಹವರ್ ಆಯ್ತದೆ, ಡಿವೈಡ್ ಬೈ 24 ಮಾಡ್ಕೋಬೇಕು. ಸಮಟೈಮ್ಸ್ ಇದನ್ನ ಲೀಟರ್ ಪರ್ ಹವರ್ ಒಳಗು ಕೇಳ್ತಿರ್ತಾರೆ. ಅವಾಗ 16 × 10⁶ ಇಂಟು ಅಷ್ಟು ಮುಗೀತು, ಡಿವೈಡೆಡ್ ಬೈ 24, ನೆಕ್ಸ್ಟ್ ಇದೇನಾಯ್ತದ ಲೀಟ್ರ್ ಪರ್ ಹವರ್ ಆಗಿರ್ತದೆ, ಲೀಟ್ರ್ ಪರ್ ಹವರ್, ಇದ್ರದೊಳಗೆ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಬಿ ಓ ಡಿ ಏನಿರ್ತೈತಿಲ್ಲ, ಆಲ್ವೇಸ್ದು ಬಿ ಓ ಡಿನ ಒಂದು ಎಕ್ಸಾಂಪಲ್ ಕೊಟ್ಟಿನಿಲ್ಲ. ಇದು ಬಿ ಓ ಡಿ ಒಂದು 500 mg ಏನಾಯ್ತಿದ್ದು, ವೈ ನಾಟ್ ಇನ್ಲೆಟ್ ಐತೆ ಅಂತ ತಿಳ್ಕೊಡ್ರಿ, mg ಪರ್ ಲೀಟ್ರ್. ಹಂಗಾದ್ರೆ ಇದನ್ನು ಡೈರೆಕ್ಟ್ ಎಷ್ಟು ಕೆ ಜಿ ಬಿ ಓ ಡಿ ಎಂಟ್ರಿ ಆಗಿತ್ತು ಅಂದ್ರೆ ಡೈರೆಕ್ಟ್ ಮಾಡಿಬಿಡೋದು, 16 MLD 500 mg ಪರ್ ಲೀಟ್ರ್ ಕನ್ವರ್ಟ್ಸ್ ಟು ಕೆ ಜಿ. ಇದೊಂದು ಹಿಂಟ್ ಬರ್ಕೊಂಬಿಡ್ರಿ, ಏನಿದು ಹಿಂಟ್ ಏನಂದ್ರೆ MLD ಮಲ್ಟಿಪ್ಲೈ ಟು mg ಪರ್ ಲೀಟರ್ ಗಿವ್ಸ್ ಕೆ ಜಿ ಪರ್ ಡೇ. MLD ಎಷ್ಟೈತಿ? 16 MG ಪರ್ MLD ಐತಿ. ಬಿ ಓ ಡಿ ಎಷ್ಟೈತಿ? 500 BOD ಐತಿ. ಹಂಗಾರೆ ಎಷ್ಟು ಬಂತಿದ್ದು? 16 × 500 ಅಂದ್ರೆ 8000 kg ಪರ್ ಡೇ ಬಂದ್ಬಿಡ್ತೈತಿ ನೋಡು, 8000 kg ಪರ್ ಡೇ. ಈ ರೀತಿ ಏನು ಮಾಡ್ಕೋಬೇಕು, ಬಿ ಓ ಡಿನ ಕೆ ಜಿ ಒಳಗಡೆ ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಕನ್ಫ್ಯೂಸಿಂಗ್ ಪ್ಯಾರಾಮೀಟ್ರ್ ಏನಂತಂದ್ರೆ ನಿಮಗಿದು ಯು ಆರ್ಗ್ಯಾನಿಕ್ ಲೋಡಿಂಗ್ ಕ್ಯೂ ಅದ, ಮತ್ತು ವೈ ನಾಟ್ ಅದ, ಡಿವೈಡೆಡ್ ಬೈ ವಿ ಅದ. ಇದನ್ನು ಆಲ್ಮೋಸ್ಟ್ ಕೆಲವು ಟೆಕ್ಸ್ಟ್ ಬುಕ್ಗಳಿಗೆ ಏನು ಮಾಡ್ತಾರೆ ಅಂದರೆ ಕೆ ಜಿ ಪರ್ ಹೆಕ್ಟರ್ ಮೀಟರ್ ಪರ್ ಡೇ ಒಳಗಡೆ ಕೇಳ್ತಾನೆ. ಕೆ ಜಿ ಪರ್ ಹೆಕ್ಟರ್ ಮೀಟರ್ ಪರ್ ಡೇ ಯೂನಿಟ್ ಏನು ಬರ್ತೈತೆ ನೋಡ್ರಿ, ಸ್ಟ್ಯಾಂಡರ್ಡ್ ಯೂನಿಟ್ ಒಳಗೆ ಯೋಚನೆ ಮಾಡಿದ್ರೆ m³ ಪರ್ ಸೆಕೆಂಡ್ ಬರ್ತದೆ, m³ ಪರ್ ಸೆಕೆಂಡ್ ಬರ್ತದೆ, ಇಂಟು mg ಪರ್ ಲೀಟರ್ ಬರ್ತದೆ, ಡಿವೈಡೆಡ್ ಬೈ
ಮೀಟರ್ ಕ್ಯೂಬ್ ಬರ್ತದೆ. ಈಗ ಈ ಮೀಟರ್ ಕ್ಯೂಬ್ ಈ ಮೀಟರ್ ಕ್ಯೂಬ್ ಕ್ಯಾನ್ಸಲ್ ಆಯ್ತಂದ್ರೆ ಎಮ್ ಜಿ ಪರ್ ಲೀಟರ್ ಪರ್ ಸೆಕೆಂಡ್ ಬರ್ತದೆ. ಎಮ್ ಜಿ ಪರ್ ಲೀಟರ್ ಪರ್ ಸೆಕೆಂಡ್ ಬರ್ತದೆ. ಈಗ ಇದು ಲೀಟರ್ ನಾವು ಏನು ಮಾಡ್ಕೋಬೇಕು, ಮೀಟರ್ ಕ್ಯೂಬ್, ಮೀಟರ್ ಕ್ಯೂಬ್ ನಾವು ಏನು ಮಾಡ್ಕೋಬೇಕು, ಹೆಕ್ಟರ್, ಹೆಕ್ಟರ್ ಮೀಟರ್, ಹೆಕ್ಟರ್ ಮೀಟರ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಇದು ಸ್ವಲ್ಪ ಇಂಪಾರ್ಟೆಂಟ್. ಈಗ ಒಂದು ಎಕ್ಸಾಂಪಲ್ ಕೊಡಲಿ. ಈಗ ಏರೇಷನ್ ಟ್ಯಾಂಕ್ 10 ಮೀಟ್ರ್ ಬೈ 10 ಮೀಟ್ರ್ ಬೈ 20 ಮೀಟ್ರ್ ಇತ್ತು ಅಂತ ಹೇಳ್ಕೊಡ್ರಿ. ಹಂಗಾರೆ ವಾಲ್ಯೂಮ್ ಎಷ್ಟಾಯ್ತು ಈಗ ಇದು? 10 ಮೀಟ್ರ್ ಬೈ 10 ಮೀಟ್ರ್ ಇಂಟು 20 ಮೀಟ್ರ್ ಇತ್ತು ಅಂತ ಹೇಳ್ಕೊಡ್ರಿ. ವಾಲ್ಯೂಮ್ 2000 ಮೀಟರ್ ಕ್ಯೂಬ್ ಆಯ್ತದೆ, 2000 ಮೀಟರ್ ಕ್ಯೂಬ್ ಆಯ್ತು. ಅರ್ಥಾಯ್ತಾ? ಈಗ ಇದನ್ನೇನು ಮಾಡ್ಬೇಕು ಗೊತ್ತಾ, ಇದನ್ನು 2000 ಮೀಟರ್ ಕ್ಯೂಬ್ನ ಏನು ಬರಬೇಕು ಅಂದರೆ 2000 ಇಂಟು 2000 ಮೀಟರ್ ಸ್ಕ್ವೇರ್ ಇಂಟು 1 ಮೀಟರ್ ಅಂತ ಬರಿಬೋದು, ಇಂಟು 1 ಮೀಟರ್ ಅಂತ ಬರಿಬೋದು. ಆಯ್ತಲ್ಲ, 2000 ಮೀಟರ್ ಸ್ಕ್ವೇರ್ ಇಂಟು 1 ಮೀಟರ್ ಅಂತ ಬರಿಬೋದು. ಹಂಗಾರೆ ಇದನ್ನು ಏನು ಮಾಡೋಣ, ಹೆಕ್ಟರ್ಗಳು ಮಾಡ್ಕೋಬೇಕು ಅಂದರೆ ಡಿವೈಡ್ ಬೈ 10,000 ಅಂದರೆ ಎಷ್ಟಾಗ್ತದೆ, 0.2 ಹೆಕ್ಟರ್ ಮೀಟರ್. ನೋಡು, 2000 ಮೀಟರ್ ಕ್ಯೂಬ್ ಏನಿದೆ, 0.2 ಹೆಕ್ಟರ್ ಮೀಟರ್ ಆಯ್ತು. ಹಂಗಾದ್ರೆ ವಾಲ್ಯೂಮನ್ನು ಏನು ಮಾಡಿದ್ವಿ, 0.2 ಹೆಕ್ಟರ್ ಮೀಟರ್ ಒಳಗೆ ಬರ್ಕೋಬೋದು. ಇದು ಒಂದು ಆಯಿತು. ಬಟ್ ಅದೇ ಸೇಮ್ ಪ್ರಾಬ್ಲಮ್ ಹಾಗಲ್ಲಿ ಮಾಡಿದ್ವಲ್ಲ, ಕ್ಯೂ ಎಷ್ಟಿತ್ತು ಅಂತ ಹೇಳಿದ್ರು, 16 ml, 16 liters, 16 ml ಅಂತ ಬರೋಣ. ಮತ್ತು 16 × 10⁻⁶ ಲೀಟರ್ ಪರ್ ಡೇ. ಹೌದಾ? ಇದು ಎಷ್ಟೈತಿ, 500 mg ಪರ್ ಲೀಟ್ರ್, ಎಮ್ ಜಿ ಪರ್ ಲೀಟ್ರ್. ನೋಡು, ಯಾವಾಗಲೂ ಯೂನಿಟ್ಸ್ ಬರ್ಕೊಂತ ಹೋಗ್ಬಿಡ್ರಿ, ಅಂದರೆ ನಿಮಗೆ ಇದು ಈಸಿ ಆಗ್ತದೆ. ಇಕ್ವೇಷನ್ ಒಳಗೆ ಬರ್ಕೊಂತ ಹೋಗ್ಬಿಡೋದು. ಇದನ್ನ ಎದ್ರೊಳಗೆ ಇಡೋಣ ಅಂದ್ರೆ 0.2 ಹೆಕ್ಟರ್ ಮೀಟರ್ ಒಳಗೆ ಇಡೋಣ. ಅವಾಗ ಏನಾಯ್ತಿದ್ದು, ಈ ಲೀಟ್ರ್ ಕ್ಯಾನ್ಸಲ್ ಆಯಿತು. ಅವಾಗ ಆನ್ಸರ್ ಏನು ಬರ್ತೈತಿ, ಆನ್ಸರ್ ಏನು ಬರ್ತದೆ ಅಂದ್ರೆ, ಇದು ML ಮತ್ತು ಎಮ್ ಜಿ ಪರ್ ಲೀಟ್ರ್ ಮಲ್ಟಿಪ್ಲೈ ಮಾಡಿದ್ರೆ kg ಬಂದ್ಬಿಡ್ತೈತಿ. ಹೌದಾ? ಹಂಗಾರೆ ಇದನ್ನು, ಇದು 10⁶, ಇದು ಮಿಲಿಗ್ರಾಮ್ ಹೊತ್ತು, ಗ್ರಾಮ್ ಹೊತ್ತು, ಗ್ರಾಮ್ ಹೊತ್ತು, kg ಆಯ್ತು ಅಂದರೆ ಅದು kg ಒಳಗೆ ಬಂದ್ಬಿಡ್ತಿದ್ವಿ. ಅಂದರೆ ಎಷ್ಟಾಗ್ತಿದ್ದು, ಮ್ಯಾಲಿದು 16 × 8, 500 ಇಸ್ 8000. ಇದು 8000 kg ಪರ್ 0.2 ಹೆಕ್ಟರ್ ಮೀಟರ್ ಪರ್ ಡೇ. ದೇರ್ಫೋರ್ 8000 ÷ 0.2 ಈಸ್ 40,000. ಆನ್ಸರ್ ಎಷ್ಟು ಬರ್ತೈತಿ ಈಗ, 40,000 kg ಪರ್ ಹೆಕ್ಟರ್ ಮೀಟರ್ ಪರ್ ಡೇ. ಹೌದಾ? ನಿಮಗೆ ಯಾವ ಯೂನಿಟ್ ಒಳಗೆ ಕೇಳಿದ್ರಲ್ಲ, ಆ ಯೂನಿಟ್ ಒಳಗೆ ಚೆನ್ನಾಗಿ ಕನ್ವರ್ಟ್ ಮಾಡ್ಕೊಳಕ್ ಬಂತಲ್ಲ, ದೆನ್ ನಥಿಂಗ್ ಈಸ್ ದೇರ್ ಇನ್ ದಿಸ್, ಇನ್ ದೀಸ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.